ನಮಸ್ತೆ ಗೆಳೆಯರೇ, ದೇಶಭಕ್ತರ ಬೆಳೆ ಇಲ್ಲದೆ ಕಳೆಗುಂದಿದ್ದ ಕರ್ನಾಟಕದಲ್ಲಿ ಬಂಗಾರದ ಮನುಷ್ಯದ ಕಲ್ಲು ಗುಂಡುಗಳ ಭೂಮಿಯಾಗಿದ್ದ ಕರ್ನಾಟಕದಲ್ಲಿ ದೇಶಭಕ್ತರ ಬೆಳೆಯ ಕೊರತೆ ಕಾಣುತ್ತಿದ್ದ ಕರ್ನಾಟಕದಲ್ಲಿ ಹೆಣ್ಣ ನಿಂದಕರು, ಭ್ರಷ್ಟರು, ದುಷ್ಟರು ಬೆಳೆದು ಕಳೆಯಾಗಿ ನಿಂತಿದ್ದ ಕರ್ನಾಟಕದಲ್ಲಿ ಒಬ್ಬಂಟಿಯಾಗಿ ಅಹೋರಾತ್ರ ದೇಶಭಕ್ತಿಯ ವ್ಯವಸಾಯ ಆರಂಭಿಸಿದ. ಒಬ್ಬಂಟಿ ಅಹೋರಾತ್ರ, ಏಕಾಂಗಿ ಅಹೋರಾತ್ರ ಅಂತ ನಿಮಗೆಲ್ಲ ಗೊತ್ತಿದೆ. ಆದರೆ ಇವತ್ತು ಒಬ್ಬ ಯುವಕ ಎಲ್ಲೋ ಒಂದು ಕಡೆ ಚಿಗುರುಡಿದು ದೇಶಭಕ್ತಿಯ ಚಂಡಮದ್ದಳೆ ಬಾರಿಸುತ್ತಿದ್ದಾನೆ. 22 ಲಕ್ಷ ಅಭಿಮಾನಿಗಳನ್ನು ಅಭಿಮನ್ಯುವಿನಂತೆ, ಕಿಚ್ಚನ ಅಭಿಮಾನಿಗಳನ್ನು ಅಭಿಮನ್ಯುವಿನಂತೆ ಏಕಾಂಗಿ ಹೋರಾಟ ನಡೆಸುತ್ತಿದ್ದಾನೆ. ಅಹೋರಾತ್ರ ಸಾಯುವ ತನಕ ಅಹೋರಾತ್ರ ಒಬ್ಬನೇ ಹೋರಾಡುವೆನೆಂದು ಸಿದ್ಧನಾಗಿ ಬಿಟ್ಟಿದ್ದಾಗ, ಕರ್ನಾಟಕದ ಮೂಲೆ ಮೂಲೆಯಲ್ಲಿ ದೇಶಭಕ್ತ ಹುಡುಗರು ಭಗತ್ ಸಿಂಗನಂತೆ ಬೆಳೆದರೆ ಮಾತ್ರ ಸಸ್ಯ ಶ್ಯಾಮಲ ಕರ್ನಾಟಕ ಆಗುತ್ತೆ ಎಂದು ಕನಸು ಕಂಡಿದ್ದಾಗ, ಒಬ್ಬ ಹುಡುಗ ಚಂಗನೆ ಹೊರಬಂದ. 3-4 ದಿವಸದಿಂದ ತಾಳಮದ್ದಳೆ ಬಾರಿಸುತ್ತಿದ್ದಾನೆ, ರಣದೌಲಗ ಬಾರಿಸುತ್ತಿದ್ದಾನೆ. 22 ಲಕ್ಷ ಜನರು ಮಮ್ಮಲ ಮರುಗುತ್ತಿದ್ದಾರೆ. ಇದು ಯುದ್ಧ ನೀತಿ. ಎಷ್ಟು ಜನ ಹುಡುಗರು ಕರ್ನಾಟಕದಾದ್ಯಂತ ನಾವು ನಿಮ್ಮ ಹಾಗೆ ಹೋರಾಡಬೇಕು ಅಂದರೆ, ಇಲ್ಲ ಅಹೋರಾತ್ರ ಜೀವಂತ ಇರುವವರೆಗೂ ನೀವು ಯಾರು ಬರಬೇಡಿ ಅಂತ ಹೇಳಿದ್ರು. ಕೇಳದೆ ಮೊಳಕೆ ಒಡೆದಂತೆ ಒಡೆದಿದ್ದಾನೆ, ಭಗತ್ ಸಿಂಗನ ನೆನಪು ತರಿಸುತ್ತಿದ್ದಾನೆ. ನಿತ್ಯ ಸಾವಿರಾರು ಮರಣ ಭಯ ಲೇಖನಗಳು, ಸಂದೇಶಗಳು ಅವನನ್ನು ಅಲುಗಾಡಿಸಲಾಗುತ್ತಿಲ್ಲ. ಹತ್ಯೆಯಷ್ಟೇ ಅಲ್ಲ, ಹೆಣ್ಣ ನಿಂದನೆಗಳ ಸುರಿಮಳೆ. ಆ ಬಾಲಕ ಮಾಡಿದ್ದಾದರೂ ತಪ್ಪೇನು? ಸ್ವಲ್ಪ ಆದರೂ ಕರ್ನಾಟಕದ ಜನತೆ ಯೋಚಿಸಿದ್ದೀರಾ? ಏನಂದ ಅವನು? ಜೂಜಾಡಿಸುವುದು ತಪ್ಪು ಅಂದ. ಅವನ ಮನಸ್ಸಿಗೆ ನೋವುಂಟಾಗಿದೆ. ಅವನ ಊರಿನ ಪಕ್ಕದ ನಂದಿ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ IPL ಆಟ ಆಡಿ ಸಾಲಕ್ಕೆ ಸಿಕ್ಕಿ ಹಾಕಿಕೊಂಡ ವಿಚಾರ 11 ವರ್ಷದ ಮಗು ತಾಯಿಗೆ ಹೇಳಿದ ತಪ್ಪಿಗೆ ಆತ ಆ ಮಗನನ್ನು ದಾರುಣವಾಗಿ ಹತ್ಯೆ ಮಾಡಿದ್ದಾನೆ. ಈ ಹತ್ಯೆ ಭಗವದ್ಗೀತೆಯ 1ನೇ ಅಧ್ಯಾಯದ ಸಂಕರ ಸಂಬಂಧ ಸಂಕರ ಕಾರಕವಾಗಿ ಖೇದವಾದ ಹುಡುಗ ದೇಶಭಕ್ತಿಗಾಗಿ ತಾನು ನಿಂತು ಬಿಟ್ಟ. ಏನು ತಪ್ಪು? ವಿರೋಧಿಗಳೇ ಹೇಳುತ್ತಿದ್ದೀರಿ ಅವನ ಕಾಸ್ ಸರಿ ಇದೆ, ಅವನು ಹೋರಾಡುತ್ತಿರುವ ರೀತಿ ತಪ್ಪು ಅಂತ. ಏನು ತಪ್ಪು? ಅವನ ಮೆಸೇಜಸ್ಸನ್ನು ಓದಿದ್ರೆ ಟೋಟಲ್ ಕರ್ನಾಟಕ ಪೊಲೀಸ್ ಒಂದು ರಾತ್ರಿ ಪೂರಾ ರಿಸರ್ಚ್ ಮಾಡಬೇಕಾಗುತ್ತೆ ಆ ಓದಿದ ಮೆಸೇಜಸ್ ಅಲ್ಲಿ ಇರುವಂತ ಹೆಣ್ಣ ನಿಂದನೆಗಳ ಅತ್ಯಾಚಾರದ ಕಾಮೆಂಟರಿಗಳು ನಿಮಗೆ ಟೋಟಲ್ ವರ್ಲ್ಡ್ ಅಲ್ಲಿ ರಿಸರ್ಚ್ ಮಾಡಿದ್ರು ಸಿಗೋದಿಲ್ಲ ಅಷ್ಟೊಂದು ಘೋರ ಅತ್ಯಾಚಾರದ ಮೆಸೇಜ್ಗಳು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ವರ್ಣ ರಂಜಿತವಾಗಿ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಬರೆದಿದ್ದಾರೆ ಅದಕ್ಕೆ ಅವನು ಬಳಸಿದ ಗುರಾಣಿ ಒಂದೇ ಶಬ್ದ ನಾಲ್ಕೇ ಶಬ್ದ ಯಾಕಂದರೆ ಅವನು ಪ್ರತಿ ಹೆಣ್ಣ ನಿಂದನೆ ಮಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಾನಂತೆ ಅದಕ್ಕಾಗಿ ಅವನು ಪ್ರತಿ ನಿಂದನೆ ಮಾಡಿ ಆ ಹೆಣ್ಣ ನಿಂದನೆಗಳನ್ನು ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾನೆ ಏನಂದ ಅವನು ಷಂಡ ಅಂದ ಬಬ್ರುವಾಹನ ಚಿತ್ರದಲ್ಲಿ ಅರ್ಜುನ ಬಬ್ರುವಾಹನರು ಸಂಭಾಷಣೆಯಲ್ಲಿ ಬಳಸಿದ ಶಬ್ದಗಳು ನಪುಂಸಕ ನೀನು ಯಾಕೆ ಇದು ಯುದ್ಧ ಭಾಷೆಯಾಗಿತ್ತು ಈಗಿನಿಂದಲ್ಲ ಸತ್ಯಾಶ್ರಯ ಪುಲಿಕೇಶಿಯ ರಾಜ್ಯಾಸ್ಥಾನದಲ್ಲಿ ಯಾರಾದರೂ ಅತ್ಯಾಚಾರ ಮಾಡಿದರೆ ಅತಿ ಘೋರ ಮರಣ ದಂಡನೆ ವಿಧಿಸಲಾಗುತ್ತಿತ್ತು ಅಂತ ಸಂದರ್ಭದಲ್ಲಿ ಸತ್ಯಾಶ್ರಯ ಪುಲಿಕೇಶಿಯ 4ರಷ್ಟು ಸೇನೆಯನ್ನು ತೆಗೆದುಕೊಂಡು ಹರ್ಷವರ್ಧನ ಉತ್ತರದಿಂದ ಬಂದವನು ಹಳ್ಳಿಗಳಲ್ಲಿ ಅತ್ಯಾಚಾರ ಮಾಡಿದಾಗ ಪುಲಿಕೇಶಿಯ ಸೇನೆ ಬಳಸಿದ ಭಾಷೆ ಇದು ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಕನ್ನಡದಲ್ಲಿ ಒಂದು ಕಾದಂಬರಿ ಬಂದಿದೆ ದಳವಾಯಿಯ ಆತ್ಮಕತೆ ಅಂತ ಓದಿ ನೀವೆಲ್ಲ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಡೆದ ಘಟನೆಗಳು ಟಿಪ್ಪು ಸುಲ್ತಾನ್ ಸೈನಿಕರು ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹೋಗಿ ಅವರನ್ನು ಕೋಣೆಯಲ್ಲಿ ಕೂಡಿ ಹಾಕಿ ಅತ್ಯಾಚಾರ ಮಾಡುತ್ತಿದ್ದಾಗ ಆ ಹೆಣ್ಣು ಮಕ್ಕಳು ಕಂಡುಕೊಂಡ ರಸ್ತೆ ಇದೆ ನೀನು ಇದೇ ರೀತಿ ಜಾಸ್ತಿ ಮಾಡಿದ್ರೆ ನಾನು ರಸ್ತೆಗಿಳಿದು ಹೇಳುತ್ತೇನೆ ನೀನು ಷಂಡನೆಂದು ಆ ಸೈನಿಕ ಗಡ ನಡಗಿ ಹೋಗುತ್ತಿದ್ದಂತೆ ಬೇಡ ತಾಯಿ ಹಂಗೆ ಹೇಳ್ಬೇಡ ನನ್ನ ಮರ್ಯಾದೆ ಇರೋದಿಲ್ಲ ಅಂತ ಅಂದರೆ ಸ್ತ್ರೀ ಶೋಷಣೆಯನ್ನು ಸ್ತ್ರೀ ಅಬಲತ್ವವನ್ನು ಸ್ತ್ರೀ ನಿಂದನೆಗಳನ್ನು ಪ್ರತಿರೋಧಿಸುವ ಏಕೈಕ ಭಾಷೆ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಇದನ್ನು ಅರಿತ ಆ ಹುಡುಗ ಈ ಘೋರ ವಿಕೃತ ಹೆಣ್ಣ ನಿಂದನೆಗಳನ್ನು ಖಂಡಿಸಲು ಬಳಸಿದ ಭಾಷೆ ಷಂಡ ನಾಮರ್ದ ನಿರ್ಲಿಂಗಿ ನಪುಂಸಕ ಈ ಇಷ್ಟೋ ಜನ ಅನುಯಾಯಿಗಳು ದಾರಿ ತಪ್ಪಿ ಒಬ್ಬ ಹುಡುಗನ ಮೇಲೆ ಘೋರವಾದ ಅತ್ಯಾಚಾರ ಸಂದೇಶಗಳ ಅತ್ಯಾಚಾರ ಮರಣ ಕೊಲೆಯ ಬೆದರಿಕೆಗಳು ಓಪನ್ ಫೇಸ್ಬುಕ್ಕಲ್ಲಿ ಬಳಸುತ್ತಿದ್ದಾಗ ಯೂಟ್ಯೂಬಲ್ಲಿ ಕಂಡೂ ಕಾಣದಂತೆ ಅವರ ನಾಯಕನೆನಿಸಿಕೊಂಡ ಜಾಕ್ ಮಂಜ ಮತ್ತು ಕಿಚ್ಚ ಸುದೀಪ ಹೊರಗೆ ಬಾರದೆ ಅನುಯಾಯಿಗಳಿಗೆ ಹಿಡಿತದಲ್ಲಿ ಇರಲು ಹೇಳದೆ ಡಾಕ್ಟರ್ ರಾಜ್ಕುಮಾರು ಅಭಿಮಾನಿ ಸಂಘದಿಂದನೇ ಹೊರಗೆ ಬಂದಿದ್ದರು ಒಂದು ಸಲ ಹದ್ದು ಮೀರಿ ಹೋಗಿದ್ದಕ್ಕೆ ಅದನ್ನು ಪಾಲಿಸದೆ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಲಿಯೋ ಟಾಲ್ಸ್ಟಾಯ್ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಮನೆಯಲ್ಲಿ ಒಂದು ಚಿಕ್ಕ ಕಿಡಿ ನೆಗ್ಲೆಕ್ಟ್ ಮಾಡಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಪೂರಾ ಮನೆ ಸುಟ್ಟು ಬಿಟ್ಟಿರುತ್ತೆ ಆ ರೀತಿ ಹರಡಿಕೊಂಡಿದೆ ಇವತ್ತು ಈ ಹುಡುಗ ಈ ರೀತಿ ಪುಟಿದೇಳುತ್ತಾನೆ ಎಂದು ಅಹೋರಾತ್ರ ಕನಸು ನನಸಿನಲ್ಲಿ ಅಂದುಕೊಂಡಿರಲಿಲ್ಲ ಯಾಕಂದರೆ ಇವರನ್ನೆಲ್ಲ ಕಾಲಿಗೆ ಬಿದ್ದು ಕೇಳ್ಕೊತಾನೆ ನಾನು ಬದುಕಿರೋವರೆಗೂ ಒಬ್ಬಂಟಿ ಹೋರಾಟ ಕಂಡ್ರು ನೀವು ವೃಕ್ಷ ರಕ್ಷಾ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಆದರೆ ಆ ವೀರರಸ ನಿಲ್ಲುವುದೇ ಆ ಹುಡುಗ ಅಣ್ಣನೊಡನೆ ಸಂಭಾಷಣೆ ಮಾಡಿದ ಒಂದು ಸಂಭಾಷಣೆ ಆಡಿಯೋ ಕೇಳಿದೆ ಕಣ್ಣಂಚಲ್ಲಿ ನೀರು ಬಂತು ಅಣ್ಣ ನಿನಗೊಂದು ಹೆಣ್ಣು ಮಗು ಇದೆ ಆ ಹೆಣ್ಣು ಮಗು ನಾಳೆ ಕರ್ನಾಟಕದ ರಸ್ತೆಗಳಲ್ಲಿ ಅರ್ಧರಾತ್ರಿ 12 ಗಂಟೆಯಲ್ಲೂ ಧೈರ್ಯವಾಗಿ ನಡೆದುಕೊಂಡು ಹೋಗಬೇಕು ಅಂದ್ರೆ ನಾನು ಈ ತ್ಯಾಗ ಮಾಡಲೇಬೇಕಾಗಿದೆ. ಈ ಹೆಣ್ಣ ನಿಂದನೆಗಳನ್ನು ನಿಲ್ಲಿಸಬೇಕಾಗಿದೆ. ಅಪ್ಪಾ ಧೈರ್ಯವಾಗಿರಿ ಅಂತ ಹೇಳ್ತಾನೆ ವಿನಃ ಎದೆಗುಂದಲೇ ಇಲ್ಲ. ಅವನು ದೇವರೇ ಇಳಿದು ಬಂದರೂ ಯಾರ ಮಾತು ಕೇಳುವ ಹದ್ದಿನಲ್ಲಿಲ್ಲದ ಆ ಹುಡುಗನ ರಾಷ್ಟ್ರಭಕ್ತಿಗೆ ದೇವರೇ ಅಚ್ಚರಿಯಿಂದ ನೋಡ್ತಾ ಇರಬೇಕು. ಮೇಲಿನಿಂದ ಖುಷಿ ಪಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಉತ್ತರಿಸ್ತಾ ಇದ್ದಾನೆ ಆ ಹುಡುಗ. ಆ ಹುಡುಗ ಮಾಡಿದ ತಪ್ಪಾದರೂ ಏನು, ಆ ಹುಡುಗನ ಬಾಯಲ್ಲಿ ಒಂದಾದರೂ ಹೆಣ್ಣ ನಿಂದನೆ ತೋರಿಸಿ ಅವನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದಾನೆ, ನಿಮ್ಮ ಅಕ್ಕ ತಂಗಿಯರಿಗೆ ತೊಂದರೆ ಆದರೆ ನನಗೆ ಹೇಳಿ, ನಾನು ಕಾಪಾಡ್ತೀನಿ ನಿಮ್ಮ ಕೈಲಾಗದೇ ಇದ್ದರೆ ಅಂತ ಹೇಳ್ತಾ ಇದ್ದಾನೆ. ಎಂಥ ವೀರತ್ವ ಅದು! ಇನ್ನು ಜನಗಳಲ್ಲಿ ಇವರು ಹೇಳ್ತಾ ಇದ್ದಾರೆ, ನಾವು ನಮ್ಮ ಬಾಸು ಜೂಜಾಡಿಸೋದು ನಿಲ್ಲಿಸಿ 4 ವರ್ಷ ಆಯಿತು, ಹೋರಾಟನೇ ಆರಂಭ ಆಗೇ 2 ವರ್ಷ ಆಗಿದೆ ಅಷ್ಟೆ, 4 ವರ್ಷ ಆಯಿತು, ಇನ್ನೂ ಯಾಕೆ ಅಂತ. ದೇವರಾಣಿಗೂ ನಿಮಗೆಲ್ಲರ ಹತ್ರನೂ ಫೋನ್ ಇದೆ, ಜಸ್ಟ್ ಗೂಗಲ್ ಮಾಡಿ. ಡ್ರೀಮ್ 11 ಒಂದು ಫ್ರಾಂಚೈಸ್ ಇದೆ ಕರ್ನಾಟಕದಲ್ಲಿ. ಅವರು ಜೂಜು ರಮ್ಮಿಗೆ ಕೊಟ್ಟ ದುಡ್ಡು ಬರೀ 2 ಕೋಟಿ ಇರ್ಬೋದು. ಅರೆ ಇವರು 2 ಕೋಟಿ ಕೊಡ್ತಾರೆ, ವರ್ಷಕ್ಕೆ ತಿಂಗಳಿಗೆ 20-30 ಸಾವಿರ ಕೋಟಿ ಲೂಟ್ ಮಾಡ್ತಾಯಿದ್ದಾರೆ. ನಾನು ಹಾಕಿದ್ರೆ ಇಲ್ಲಿ ಇರಬಾರ್ದು ಅನ್ನೋ ಭಾವನೆಗೋ ಏನೋ ಕರ್ನಾಟಕದಲ್ಲಿ ನಮ್ಮ 11 ಅಂತ ಒಂದು ಫ್ರಾಂಚೈಸ್ ತಗೊಂಡ್ರು. ಅವರ ರೆಪ್ರೆಸೆಂಟೇಟಿವ್ ಫೋನ್ ಮಾಡಿದ್ರೆ ಹೇಳೋದೇ ಇದು, ಸರ್ ಕಿಚ್ಚ ಸುದೀಪ್ ಸರ್ದು ನಮ್ಮ 11 ಇದು ಅಂತ ಹೇಳ್ತಾರೆ ಓಪನ್ ಆಗಿ ಅವ್ರದ್ದೇ. ಏರ್ಪೋರ್ಟ್ ರಸ್ತೆಯಲ್ಲಿ 20 ಅಡಿ ಫೀಟ್ ಬೋರ್ಡು ಇವತ್ತಿಗೂ ನೀವು ಗೂಗಲ್ ಮಾಡಿ, ಇವತ್ತಿಗೂ ನಮ್ಮ 11 ಆ್ಯಡ್ ನಡೀತಾ ಇದೆ. ಮೊನ್ನೆ ನಡೆದ ಕ್ರಿಕೆಟರ್ಸ್ ಮ್ಯಾಚಲ್ಲಿ ಕಿಚ್ಚ ಸುದೀಪ ಧರಿಸಿದ್ದಿದ್ದು ಅದೇ ಟೀ ಶರ್ಟ್. ನಮ್ಮ ಯುದ್ಧ ನೀತಿಯಲ್ಲಿ ಒಬ್ಬರು ಹೋರಾಡ್ತಿದ್ರೆ ಇನ್ನೊಬ್ಬರು ಹೋಗೋದಿಲ್ಲ ಅನಿಸುತ್ತೆ, ಅಷ್ಟು ಡಿಸಿಪ್ಲಿನ್ ಹುಡುಗರು. ನೀವಿವಾಗ ನೋಡ್ತಾ ಇರೋದು ಬರೀ ಸ್ಯಾಂಪಲ್ ಅನಿಸುತ್ತೆ, ಯಾಕಂದರೆ ನಮ್ಮ ಗುಂಪಿನ ಅತ್ಯಂತ ಸಣ್ಣ ಬಾಲಕ ಈ ರಾಷ್ಟ್ರಭಕ್ತಿ ಹುಡುಗರಿದಾರಲ್ಲ, ನಮ್ಮ ವೃಕ್ಷ ರಕ್ಷೆ ಮಾಡ್ತಾರಲ್ಲ, ಅತ್ಯಂತ ಸಣ್ಣ ಬಾಲಕ ಇವನು. ಇನ್ನು ಆ ದೊಡ್ಡ ದೊಡ್ಡ ಹುಲಿಗಳು ಈ ಧರ್ಮ ಯುದ್ಧಕ್ಕೆ ಇಳಿದ್ರೆ, ಸಾಂವಿಧಾನಿಕ ಧರ್ಮ ಯುದ್ಧ ಇದು, ನಾಲಿಗೆ ವಾಕ್ ಸ್ವಾತಂತ್ರ್ಯದ ಯುದ್ಧ ಇದು, ನೀವು ತಡ್ಕೊಳ್ತೀರೇನ್ರೋ? ಅವರು ಇಳಿದ್ರೆ ಜೀವಕ್ಕೆ ಅಂಜೋರಾಗಿದ್ದರೆ ನಿಮ್ಮ ಮುಂದೆ ಇಳಿತಿದ್ರೇನ್ರೋ? ಸುಮ್ಮನೆ ದಿನನಿತ್ಯ ಕೊಂದುಬಿಡ್ತೀವಿ ಕೊಂದುಬಿಡ್ತೀವಿ ಅಂತ ಹೇಳ್ತಿರಲ್ಲ, ಅವನಿಗೆ ಬುದ್ಧಿ ಇಲ್ಲ ಅಂದ್ಕೊಂಡಿದ್ದೀರಾ? ನೀವು ಕೊಲ್ತೀರಿ ಅನ್ನೋದು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇವರೆಲ್ಲ ದೇಶಕ್ಕೋಸ್ಕರ ಅಂಜದೆ ಅಳುಕದೆ ನಿಂತುಬಿಟ್ಟಿದ್ದಾರಪ್ಪ. ಇನ್ನು ಬೇರೆ ಶಬ್ದಗಳೇ ಇಲ್ವಾ ನಿಮಗೆ? ಹೆಣ್ಣ ನಿಂದನೆಗಳು, ಕೊಂದು ಬಿಡ್ತೀವಿ, ಅಂಗಿ ಕತ್ತರಿಸ್ತೀವಿ, ಹೊಸಕೋಟೆ ಬಿರಿಯಾನಿ ಥರ ಸಿಗದು ಬಿಡ್ತೀವಿ, ಕೋಳಿ ಥರ ಕಡಿದು ಬಿಡ್ತೀವಿ. ಇದೇನಪ್ಪ ನ್ಯಾಯ ಧರ್ಮನೇ ಇಲ್ವಾ? ಅವನು ಅಂಜೋನಾಗಿದ್ದರೆ ಮಾತಾಡ್ತಿದ್ನ? ಅಷ್ಟಾದರೂ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ದಿನ ರಾತ್ರಿ ಫೋನುಗಳು. ಯಾರು ಯೂಟ್ಯೂಬರ್ಸು? ಇನ್ನೊಬ್ಬ ಪಾಸಿಟಿವ್ ಪ್ರದೀಪ್ ಅಂತ ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ಬರ್ತಾನೆ. ದರ್ಶನ್ಗೂ ಈ ವಿಚಾರಕ್ಕೂ ಮ್ಯಾಟ್ರೇ ಇಲ್ಲ. ದರ್ಶನ್ಗೂ ಇದಕ್ಕೂ ಸಂಬಂಧ ಏನಿದೆ? ದರ್ಶನ್ ಜೂಜಾಡಿಸಿದವರ ಬಗ್ಗೆ ಇದು ಹೋರಾಟ. ಅದು ಕ್ರಿಕೆಟರೇ ಆಗಿರಲಿ, ರಿತಿಕ್ ರೋಷನ್ ಆಗಿರಲಿ, ಶಾರುಖ್ ಖಾನ್ ಆಗಿರಲಿ, ಯಾರೇ ಆಗಿರಲಿ, ಇದು ಆರಂಭದಿಂದ ಅವನಿ ಬಾಹುಬಲಿ ವಿಲನ್ ಯಾರು, ಅವನು ತೆಲುಗು ಆ್ಯಕ್ಟರು ರಾಣಾ ಆಗಿರಲಿ, ಅವನು ಪ್ರಕಾಶ್ ರೈ ಆಗಿರಲಿ, ಎಲ್ಲರನ್ನೂ ಖಂಡಿಸ್ಕೊಂಡೇ ಬಂದಿದ್ದು. ಆದರೆ ಹೆಣ್ಣ ನಿಂದಕರನ್ನ ಬಿಟ್ಟಿದ್ದು ಮಾತ್ರ ಜಾಕ್ ಮಂಜು ಮತ್ತು ಕಿಚ್ಚ ಸುದೀಪ. ಜಾಕ್ ಮಂಜು ನುಡಿದಂತೆ ನಡೆದ. ಏನಂದ? ಸರ್ ನಾನು ಅವ್ರನ್ನ ವಾಪಸ್ ಕರ್ಕೋತೀನಿ ಸರ್, ಅವರೆಲ್ಲ ಬೊಗಳೋ ನಾಯಿಗಳು, ಅವ್ರದ್ದೇನು ಸರ್ ಒಂದು ದಿವಸದಲ್ಲಿ ಸೆಟ್ಲ್ ಮಾಡಿಬಿಡ್ತೀನಿ, ನೀವು ಬ್ಯಾಕೌಟ್ ಆಗಿ ಅಂದರೆ ಬಿಟ್ಟದ್ದು ಅವರೇ ಅಂತ ಒಪ್ಕೊಂಡ್ರು. ಅದಕ್ಕೆ ಸಾಕ್ಷಿ ಕೂಡ ಏನು ಅಂದರೆ ಅವರು ಅಹೋರಾತ್ರನ ಮನೆಗೆ ದಾಳಿ ಮಾಡಿದಾಗ ಕುಡಿತದ ಹೆಣ್ಣು ನಿಂದಕರನ್ನು ಹತ್ಯಾ ಪ್ರಯತ್ನಕ್ಕೆ ಬಿಟ್ಟಾಗ ಅವರನ್ನು ಪೊಲೀಸ್ ಸ್ಟೇಷನ್ನಿಂದ ಯಾವುದೇ ಕುಡಿತದ ಟೆಸ್ಟು ಮತ್ತು ಯಾವುದೇ ಮೊಬೈಲ್ ಸೀಸ್ ಮಾಡದೆ ಅವ್ರನ್ನ ಬಿಡಿಸ್ಕೊಂಡೋಗಿದ್ದು ಜಾಕ್ ಮಂಜ. ಅವರಿಗೆ ಕೋಆಪ್ರೇಟ್ ಮಾಡಿದ್ದು ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್ ಜನಾರ್ದನ್. ಡಾಕ್ಟರು ಕೋರ್ಸ್ ಖತಮಾದಮೇಲೆ ಒಂದು ಪ್ರತಿಜ್ಞೆ ಮಾಡ್ತಾರೆ, ನಾನು ಶತ್ರುವಿನ ರೋಗಿ ಬಂದರು ಅವರಿಗೆ ನಿಷ್ಕಲ್ಮಶವಾಗಿ ಟ್ರೀಟ್ ಮಾಡ್ತೀನಿ ಅಂತ. ಹಾಗೆ ಪೊಲೀಸ್ಗೂ ಕೆಲವು ಕಮಿಷನರ್ಗೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೆಲವು ನಿಯಮಗಳಿದೆ, ಅದನ್ನು ಆರಕ್ಷಕ ಲಕ್ಷಣಂ ಅಂತಾರೆ. ಆ ನಿಯಮಗಳನ್ನು ಮರೆತು ಬಿಡ್ತಾರೆ. ಅದೇ ಒಂದು ಹೋರಾಟ ನಡೀತು ಆಡುಗೋಡಿಯಲ್ಲಿ ಅಹೋರಾತ್ರನದ್ದು. ಒಬ್ಬ ಚಿಕ್ಕ ಪೊಲೀಸ್ ಕಾನ್ಸ್ಟೇಬಲ್ಲು ನಮ್ಮ ಒಬ್ಬ ವೃಕ್ಷ ರಕ್ಷಕನನ್ನು ಅಮ್ಮ ಅಕ್ಕ ಬೈದು ಹೊಡೆದ. ಆಗ ನಾವು ಅಮ್ಮ ಅಕ್ಕ ಬೇಕಂತೆ ನಮ್ಮ ಬ್ಯಾಂಗ್ಳೂರು ಪೊಲೀಸ್ಗೆ ಅಂತ ಹೇಳಿ ಒಂದು ಹೋರಾಟ ಶುರು ಮಾಡಿದ್ವಿ, ಬಾರೋ ಬಾರೋ ಸಿ ಎಮ್ ಅಂತ. ಆಗ ಒಬ್ಬ ದಕ್ಷ ಅಧಿಕಾರಿ ನಮಗೆ ದರ್ಶನ ಕೊಟ್ಟರು, ಸುಧೀರ್ ಹೆಗಡೆ ಅಂತ. ನಿಜವಾಗ್ಲೂ ಅವತ್ತು ಯಾಕೋ ಆತನಿಗೆ ಕಾಲಿಗೆ ಮುಗಿಬೇಕು ಅನ್ನಿಸ್ತು. ಆತ ಮನಸ್ಸು ಮಾಡಿದರೆ ತನ್ನ ಮನುಷ್ಯನ ತಪ್ಪನ್ನು ಮುಚ್ಚಿಡೋದಕ್ಕೆ ನಮ್ಮನ್ನು ಲಾಠಿ ಚಾರ್ಜ್ ಮಾಡ್ಬೋದಾಯಿತು. ಸೀನಿಯರ್ ಆಫೀಸರು ಒಂದು ಮಾತು ಎಡವದೆ ಆ ವ್ಯಕ್ತಿ ತನ್ನ ಹುಡುಗನ ತಪ್ಪನ್ನು ತಾನು ಒಪ್ಪಿಕೊಂಡು ನಮ್ಮ ನಿಯಮಗಳಿಗೆ ಬದ್ಧರಾಗಿ ಎಲ್ಲ ಪೊಲೀಸ್ ಕೈಯಲ್ಲಿ ನಾವು ಹೆಣ್ಣು ನಿಂದನೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿಸಿದಂಥ ಮಹಾಪುರುಷ. ಅಷ್ಟೇ ಅಲ್ಲ, ಆ ಪೇದೆಗೆ ಏನು ಮಾಡಬೇಕು ಹೇಳಿ, ನಾವು ಆ ಕೇಸ್ ತಗೋತೀವಿ ಅಂದಾಗ ನಾವು ಬಿಟ್ಬಿಡಿ ಅಂತ ಹೇಳಿದ್ವಿ. ಯಾಕಂದರೆ ಈ ಒದೆ ತಿಂದ ಆ ಹುಡುಗನೇ ಕ್ಷಮಿಸಿಬಿಟ್ಟ. ಆ ಲಕ್ಷಣ ಇರಬೇಕಾದಂತಹ ಆವತ್ತಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಕಿಚ್ಚ ಸುದೀಪನಿಗೆ ಸಹಾಯಕ್ಕೆ ನಿಂತರು. ಆತನ ಹೆಸರನ್ನು ಓಪನ್ ಆಗಿ ತೆಗೆಸಿದ್ರು. ಸಂವಿಧಾನ ಪವಿತ್ರವಾದ ಪುಸ್ತಕ, ನಾವು ಸಂವಿಧಾನನ ಫಾಲೋ ಮಾಡ್ತೀವಿ. ಆ ಪುಸ್ತಕ ಕೆಟ್ಟವ್ರ ಕೈಲಿದ್ದರೂ ಅದು ಸುಳ್ಳು ಹೇಳೋದಿಲ್ಲ, ಒಳ್ಳೆಯವ್ರ ಕೈಲಿದ್ದರೂ ಅದು ಸುಳ್ಳು ಹೇಳೋದಿಲ್ಲ. ಹಾಗಾಗಿ ಅಹೋರಾತ್ರ ಒಂದು ಪಾಠ ಕಲಿತ. ಒಂದೇ ಒಂದು ನಿಮಿಷ, ಯಾರೋ ಬೆಲ್ ಹೊಡಿತಾ ಇದ್ದಾರೆ. ಲೈವ್ ಆಯಿತು. ಅಹೋರಾತ್ರ ಅವತ್ತೊಂದು ಪಾಠ ಕಲಿತ. ಸಂವಿಧಾನವನ್ನು ನಾವು ಅನುಸರಿಸಬೇಕು, ಅದು ಕೈಯಲ್ಲಿ ಹಿಡಿದವರನ್ನು ನಾವು ಇನ್ನು ಮುಂದೆ ಜೀವ ಇರೋವರೆಗೂ ಸಂವಿಧಾನ ಕೈಯಲ್ಲಿ ಹಿಡಿದವರ ತಪ್ಪಿಗಾಗಿ ಸಂವಿಧಾನವನ್ನು ಅಗೌರವಿಸಬಾರ್ದು. ಸಂವಿಧಾನ ಯಾವತ್ತೂ ಕೈ ಬಿಡೋದಿಲ್ಲ. ಇವತ್ತಲ್ಲದೆ ನಾಳೆ ಆ ಸಂವಿಧಾನ ಸುಧೀರ್ ಹೆಗಡೆ ಅಂತಹವರ ಕೈಗೂ ಸೇರಬಹುದು. ಅವತ್ತನ್ನೇ ನ್ಯಾಯಕ್ಕೆ ಕಾಯೋಣ ಅಂತ. ಇವತ್ತಿಗೂ ಅಹೋರಾತ್ರಗೆ ಪಾಸ್ಪೋರ್ಟ್ ಸಿಕ್ಕಿಲ್ಲ. ಏನು ತಪ್ಪು ಅಂದರೆ ಅಹೋರಾತ್ರ ನಮ್ಮ ಮನೆಗೆ ಇವರು ನುಗ್ಗಿ ದಾಂಧಲೆ ಮಾಡಿದ ತಪ್ಪಿಗೆ ಅಹೋರಾತ್ರನಿಗೆ ಪಾಸ್ಪೋರ್ಟ್ ಸಿಗದಿದ್ರೆ ಹೋಗಲಿ, ಮುಂಬೈ ಪೊಲೀಸ್ ಕೈಯಲ್ಲಿ ಯಾಕೆ ಪಾಸ್ಪೋರ್ಟ್ ಕೊಡಲಿಲ್ಲ ಅಂದಿದ್ದಕ್ಕೆ ದೊಡ್ಡ ದಾಂಧಲೆ ಆಯಿತು. ತಪ್ಪು ನಡೀತು, ಮ್ಯಾನ್ ಹ್ಯಾಂಡಲ್ ಮಾಡಿದ್ರು, ಅದಕ್ಕೆ ಪನಿಷ್ಮೆಂಟು ಆಯಿತು. ಕಡೆಗೆ ಅಲ್ಲಿ ಕೂಡ ಬೊಂಬೈಯಲ್ಲಿ ಕೂಡ ಸಂವಿಧಾನ ಗೆಲ್ತು. 6 ಜನ ಪೊಲೀಸ್ ಆಫೀಸರು ಮಿಸ್ಬಿಹೇವ್ ಮಾಡಿದ್ದಕ್ಕೆ ಅವರಿಗೆ ಪನಿಷ್ಮೆಂಟ್ ಆಯಿತು. ಮುಂಬೈ ಕಮಿಷನರು ಗೌರವಾನ್ವಿತವಾಗಿ ಅಹೋರಾತ್ರನನ್ನು ಬೀಳ್ಕೊಟ್ಟು ನಿಮ್ಮ ಬೆಂಗಳೂರು ಪೊಲೀಸ್ ಮ್ಯಾಟ್ರನ್ನ ನೀವು ಅಲ್ಲೋಗಿ ಸಾಲ್ವ್ ಮಾಡಿ, ಅಲ್ಲಿ ಇಲ್ಲದ ಕೇಸನ್ನು ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದೇನೇ ಆಗಿರಲಿ, ಈ ಹುಡುಗನ ತಪ್ಪೇನಿದೆ, ಏನು ತಪ್ಪು ಕೇಳ್ತಾನೆ? ಯಾರ ಆಸ್ತಿ ಪಾಸ್ತಿಗಳನ್ನು ಕೇಳುತ್ತಿಲ್ಲ. ಕೇಳಿ ಗೆಳೆಯರೇ, ಆ ಹುಡುಗ ಕೇಳ್ತಾ ಇರೋದು ಜೂಜಾಡೋದು ನಿಲ್ಲಿಸಿ. ಇನ್ನು ಷಂಡ ಅನ್ನುವ ಪದವನ್ನು ಬಳಸ್ತಾ ಇರೋದು ಯಾಕೆಂದರೆ ಹೆಣ್ಣ ನಿಂದಕರನ್ನು ಇನ್ನೇನು ಅನ್ನಬೇಕು ನೀವೇ ಹೇಳಿ, ನೀವೇ ಹೇಳಿಕೊಡಿ. ಹೆಣ್ಣು ನಿಂದಿಸ್ತಾ ಇದ್ದರೆ ತಲೆಬಾಗಿ ಸ್ವೀಕರಿಸಲು ಸೂಫಿ ಸಂತಾನ ಅಲ್ಲ, ಸನ್ಯಾಸಿನೂ ಅಲ್ಲ. ಹಾಗೆ ಅನುಸರಿಸ್ತಾ ಇದ್ದರೆ ಇನ್ನೂ ಬುಸುಗುಟ್ಟದ ಹಾವನ್ನು ಕಚ್ಚದೇ ಇರ್ಬೋದು. ಹಾವು ಬುಸುಗುಟ್ಟದೇ ಇದ್ದರೆ ಹಾವನ್ನು ಕೊಲ್ಲುತ್ತಾರೆ ಅನ್ನೋ ಲೆವೆಲ್ಗೆ ಸೆಲ್ಫ್ ಪ್ರೊಟೆಕ್ಷನ್ ಅನ್ನೋದು ಪ್ರತಿ ದೇಶದ ನಿಯಮವಾಗಿರುತ್ತೆ. ಚಾಣಕ್ಯ ನೀತಿಯನ್ನು ಬಳಸಿ ಅವನು ಆ ಭಾಷೆ ಬಳಸ್ತಾ ಇದ್ದಾನೆ. ಅವರಿಗೆ ಅಷ್ಟು ಆ ಭಾಷೆ ಬೇಡ ಅನಿಸಿದ್ರೆ ಹೆಣ್ಣು ನಿಂದನೆ ಮಾಡೋದು ಬಿಟ್ಟು ಸಮಾಜನ ತಂದೆ ಮಗನನ್ನು ಕೊಲ್ಲೋದು, ಗಂಡ ಹೆಂಡತಿಯನ್ನು ಕೊಲ್ಲೋದು, ಮಗ ತಂದೆ ತಾಯಿಯನ್ನು ಕೊಲ್ಲೋದು ಜೂಜಾಟದಿಂದ ನಡೀತಾ ಇದೆ. ಅದನ್ನೆಲ್ಲ ನಿಲ್ಲಿ ಅಂತ ಅವನು ಪಣ ತೊಟ್ಟು ನಿಂತಿದ್ದಾನೆ. ಇನ್ನು ಏನು ಹೇಳಬೇಕು ಹೇಳಿ? ನೀವು ಅಪಪ್ರಚಾರ ಮಾಡ್ತಾಯಿರಿ, ನಾವು ನಿಲ್ಲಿಸಿ 2 ವರ್ಷ ಆಯಿತು ಅಂತ. ದೇವರಾಣೆಗೂ ನಿಲ್ಲಿಸಿಲ್ಲ. ನಮ್ಮ 11 ನಡೀತಾ ಇದೆ. ಮನೆ ಮನೆಗೂ ಫೋನ್ ಆಗುತ್ತೆ. ಭಲೆ ಅವರಿಗೆ ಲಾಸ್ ಆಗಿದೆ ಅಹೋರಾತ್ರನಿಂದ. ಏನು ನಮ್ಮ ಹೋರಾಟದಿಂದ ನಮ್ಮ 11 ಆಡೋರಿಲ್ಲದೆ ನಿರ್ಗತಿಕವಾಗಿದೆ. ಆಡಿದವರು ಕೂಡ ಎಲ್ಲ ಕಳ್ಕೊಂಡಿದ್ದಾರೆ. ಇನ್ನು ಮುಂದೆ ನಿಮಗೆ ಅನೇಕ ದಾಖಲೆಗಳು ಸಿಗುತ್ತೆ. ರಮ್ಮಿಲಿ ಕಳ್ಕೊಂಡಿರೋರದು ಎಲ್ಲ ಸಿಗುತ್ತೆ. ಯಾಕೆ ಅಹೋರಾತ್ರ ಜನಗಳ ಮುಂದೆ ಬಂದಿದ್ದಾನೆ ಅಂದರೆ, ನೋಡಿ, ಅಹೋರಾತ್ರ ಇವರೆಲ್ಲ ಫಿಲಿಮ್ ಫೀಲ್ಡು ನೋಡೋಕ್ಕೆ ಮುಂಚೆನೇ ವಿಧಾನಸೌಧದವರು ಕೂಡ ಅಹೋರಾತ್ರನ ಹತ್ರ ಬರುವಷ್ಟು ಖ್ಯಾತಿಯೆಲ್ಲ ಸಿಕ್ಕಿತ್ತು. ಮುಂಬೈಯಲ್ಲಿ ಕೂಡ ಅಷ್ಟೇ ಸಂತೋಷ ಇದೆ. ಖ್ಯಾತಿ ಸಮಾಜ ಜನನ ಜನಾರ್ದನ ಅಂತ ಭಾವಿಸಿ ಜನರನ್ನು ರೀಚ್ ಮಾಡೋದಕ್ಕೆ ಒಂದು ಮಾಧ್ಯಮ ಇದೆಯಲ್ಲ, ಇದನ್ನು ಬಳಸಿ ನಿಮಗೆ ಜೂಜ್ ಆಡಬೇಡ್ರೋ, ಜೂಜ್ ಆಡಿಸ್ತಾ ಇದ್ದಾನೆ ಅದು ತಪ್ಪು ಅಂತ ಹೇಳಿದೆ ಅಷ್ಟೆ. ಕೋರ್ಟ್ಗೆ ಹೋಗಿ ನಿಲ್ಲಿಸಿ, ಅಲ್ಲಿಗೆ ಹೋಗಿ ನಿಲ್ಲಿಸಿ ಅಂದರೆ, ಹಾಗಾದರೆ ಆ ಹುಡುಗನ ಮೇಲೂ ನೀವು ಕೋರ್ಟು ಕಚೇರಿಗೆ ಹೋಗ್ಬಿಟ್ಟು ನಿಲ್ಲಿಸ್ಬೋದಲ್ಲಪ್ಪ. ಅಷ್ಟೊತ್ತಿಗಾಗಲೇ ನಿಮ್ಮ ಕಡೆಯವರೆಲ್ಲ ಅನ್ಲಿಮಿಟೆಡ್ ಆಗಿ ಹೆಣ್ಣ ನಿಂದನೆಗಳು ಮಾಡಿ ಅವನ ಮೊಬೈಲಲ್ಲಿ 100,000 ಮುಟ್ಟಿರ್ಬೋದು. ಅಷ್ಟು ಮೆಸೇಜಸ್ ಸೇರಿಕೊಂಡಿದೆ. ಅವುಗಳಿಗೆಲ್ಲ ಉತ್ತರಿಸಬೇಕಾಗತ್ತೆ. ಎಲ್ಲ ಕೋರ್ಟು ಕಚೇರಿಗಳು ಅವುಗಳನ್ನ ಅಧ್ಯಯನ ಮಾಡಬೇಕಾಗತ್ತೆ. ಹೇಳಿ ನೀವು ಏನು ತಪ್ಪು ಅವನು ಮಾಡಿದ್ದು? ಅವನನ್ನು ಹೆಣ್ಣು ನಿಂದನೆ ಮಾಡಿ ಕೊಲೆ ಇದೆ. ಇನ್ನು ಅಹೋರಾತ್ರನ ಪುತ್ಥಳಿಯನ್ನು, ಆ ಚರಣನ ಪುತ್ಥಳಿಯನ್ನು ಹುಣಸೂರಲ್ಲೂ ಹಿರಿಯೂರಲ್ಲೋ ಎಲ್ಲ ಕಡೆ ಪೊಲೀಸರ ಮುಂದೆನೇ ಸುಟ್ಟಿದಾರಲ್ಲ. ತುಂಬ ಖುಷಿಯಾಯಿತು ಅಹೋರಾತ್ರನಿಗೆ. ನಾನು ಅನ್ನೋದನ್ನು ಕೊಲ್ಲುವುದಕ್ಕೆ ಇದುವರೆಗೂ ತಪಸ್ಸು ಮಾಡ್ಕೊಂಬಂದಿದ್ದಾನೆ. ಇವನನ್ನು ಇವನು ಅಂತ ಸಂಬೋಧನೆ ಮಾಡ್ತಾನೆ. ಅಂತಹ ನನ್ನನ್ನು ನನ್ನ ಮುಂದೆನೇ ಸುಟ್ಟಾಗ ಎಷ್ಟು ಖುಷಿಯಾಗಬಾರ್ದು ಅಹೋರಾತ್ರನಿಗೆ? ಶ್ರದ್ಧಾಂಜಲಿ ಅರ್ಪಿಸ್ತೀರಿ. ಶ್ರದ್ಧಾಂಜಲಿ ಅಂದರೆ RIP, ಏನು ರೆಸ್ಟ್ ಇನ್ ಪೀಸ್. ಶ್ರದ್ಧಾಂಜಲಿ ಅರ್ಪಿಸಿದಿರಿ ಇಬ್ಬರಿಗೂ ಹಾರಗಳಾಕಿ. ಎಷ್ಟು ಖುಷಿಯಾಗತ್ತೆ? ಅಟ್ಲೀಸ್ಟ್ ಶ್ರದ್ಧಾಂಜಲಿ, ಶ್ರದ್ಧೆಯಿಂದ ಅಂಜಲಿಯನ್ನು ಅರ್ಪಿಸುವುದು ದೇಶಭಕ್ತರಿಗೆ, ಮನೆಯ ಹಿರಿಯರಿಗೆ ಮರಣವಾದಾಗ ಅರ್ಪಿಸ್ತೀರಿ. ಎಷ್ಟು ಖುಷಿಯಾಯಿತು? ನೀವು ಇಷ್ಟು ಶ್ರದ್ಧೆಯಿಂದ ನೀವು ರಾಷ್ಟ್ರ ಪ್ರಶಸ್ತಿ ಕೊಟ್ಟಂಗೆ ಆಯ್ತಲ್ಲೋ ನಮಗೆ. ನೀವು ಮಾಡ್ತಾ ಇರೋದು ಒಳ್ಳೆಯವರು ಅಂತ ಬದುಕಿರೋವಾಗಲೇ ಶ್ರದ್ಧೆಯಿಂದ ಅಶ್ರುತರ್ಪಣ ಅರ್ಪಿಸ್ತಾ ಇದ್ದೀರಿ ಅಂದರೆ ಅದು ಬಾಷ್ಪಾಂಜಲಿ. ಅದು ಎಷ್ಟು ಖುಷಿಯಾಗುತ್ತೆ? ಆ ಕಾಮನ್ ಸೆನ್ಸು ಇಲ್ಲ ನಿಮಗೆ. ಶತ್ರುವಿನನ್ನು ಗೌರವಿಸ್ತಾ ಇದ್ದೀರಿ ನೀವು. ನಿಂದಿಸೋದು ಏನು? ಆ್ಯಕ್ಚುಲಿ ನೀವು ಅಹೋರಾತ್ರ ಮತ್ತು ಚರಣ ಕಳೆದ ಕಿಚ್ಚನ ಮಾನಕ್ಕಿಂತ ನೀವುಗಳೇ ಕಿಚ್ಚನ ಮಾನವನ್ನು ಆ್ಯಕ್ಷನ್ ಮಾಡಿಬಿಟ್ರಿ ಸಮಾಜದಲ್ಲಿ. ಅವನಿಗಿಂತ ಮುಂಚೆ ಹೌದು ನಮ್ಮ ಬಾಸ್ ಮಾಡಿದ ತಪ್ಪೆ, ಆದರೆ ಏನಿವಾಗ ಅಂದರೆ ಅವನನ್ನು ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿಬಿಟ್ರಲ್ಲೋ. ಎಂಥ ಪರಿಸ್ಥಿತಿ. ಅಹೋರಾತ್ರನದು ಒಂದೇ ನಿಯಮ, ರಾಮನಿಂದ ಪಾಠ ಕಲಿತಿದ್ದಾನೆ. ರಾವಣನ ರಕ್ಕಸರು ಲಂಕೆಯಲ್ಲಿ ರಾಮನ ಮೇಲೆ ಬಾಣ ಬಿಡ್ತಾ ಇದ್ರೆ ರಾಮ ಆ ಬಾಣಗಳನ್ನು ಹಿಂಗೆ ಸವರ್ಕೋತಾ ಇದ್ದಂತೆ. ಅವ್ರನ್ನ ಲಕ್ಷ್ಮಣ ಆ ಸೈನ್ಯದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ರಾಮ ಬೇಡಪ್ಪ, ಅವರು ಹಾಕಿದ ಪ್ರತಿಯೊಂದು ಬಾಣವನ್ನು ನಾನು ತೆಗೆದು ರಾವಣನ ಮೇಲೆ ಹಾಕ್ತಾ ಇದ್ದೀನಿ ಅಂತೇಳಿ. ಅದೇ ನಿಯಮ ನಾವು ಮಾಡಿದ್ದು. ನೀವು ಅಭಿಮಾನಿಗಳು ಮಾಡಿದ ಪ್ರತಿಯೊಂದು ಹೆಣ್ಣ ನಿಂದನೆಯನ್ನು ಷಂಡ ಎನ್ನುವ ಪದದಿಂದ ನಿಮ್ಮ ನಾಯಕನಿಗೆ ತಲುಪಿಸಿದ್ವಿ. ನೀವು ಹಾಕಿದ ಬಾಣಗಳ ಪ್ರತಿಬಾಣಗಳು ಕಂಡ್ರಿ ಅವೆಲ್ಲ. ಆ ಹುಡುಗನ ವೀರಾವೇಶ ಕಂಡಾಗ ಅವನು ಚಿಕ್ಕವನಾದರೂ ಅವನ ಪಾದಗಳೆರಡನ್ನು ಜೋಡಿಸಿ ಅವನ ಕಾಲಿಗೆ ಹಣೆ ಇಟ್ಟು ನಮಸ್ಕರಿಸಬೇಕು ಅನ್ನಿಸ್ಬಿಡ್ತು. ಕಣ್ಣಂಚೆಲ್ಲ ನೀರು ತುಂಬಿಕೊಳ್ತು. ಯಾರು ಇಷ್ಟಪಡ್ತಾರೆ? ನಮಗಿಂತ ಚಿಕ್ಕವರು ರಾಷ್ಟ್ರಭಕ್ತಿಯಿಂದ ಜೀವದಾನ ಕೊಡೋಕ್ಕೆ ಹೋದಾಗ ನಾಚಿಕೆ ಆಗಬೇಕು ಅಹೋರಾತ್ರನಿಗೆ. ಅಹೋರಾತ್ರ ಮಾಡಬೇಕಾಗಿರೋ ಕೆಲಸಕ್ಕೆ ಈ ಮಕ್ಕಳನ್ನ ಕಳಿಸಿದಾನಲ್ಲ, ನಾಚಿಕೆ ಆಗಬೇಕು ಅಹೋರಾತ್ರನಿಗೆ. ಅಹೋರಾತ್ರ ಮಾಡ್ಕೊಂಡಿರ್ತಿದ್ದ, ಇವರು ಯಾಕೆ ಬರ್ತಾಯಿದ್ದಾರೋ, ಇವ್ರನ್ನ ಹೆಂಗೆ ತಡೆಯೋದು, ಬೇಡ್ರೋ ಅಂತ. ಅದಕ್ಕೆ ನಿಮಗೆ ಗೊತ್ತಿರ್ಬೋದು, ಫೋನಲ್ಲಿ ಅಹೋರಾತ್ರ ಎಲ್ಲರನ್ನೂ ಬೈತಾ ಇದ್ದಿದ್ದೆ. ಅದಕ್ಕೆ ಹತ್ತಿರ ಬರಬೇಡಿ, ನನ್ನ ಹತ್ರ ಬರಬೇಡಿ, ಅವನು ನಾನೊಬ್ಬನೇ ರಾಷ್ಟ್ರಕ್ಕೆ ಅರ್ಪಣೆ ಮಾಡಿಕೊಳ್ಳಿ ಜೀವನನ, ನೀವೆಲ್ಲ ಸುಖವಾಗಿರಿ, ದೂರ ಹೋಗ್ರೋ ಕತ್ತೆಗಳ ಅದು ಇದು ಬೈತಾ ಇದ್ದಿದ್ದು. ಅದಕ್ಕೆ ಪ್ರೀತಿ ತೋರಿಸಿದ್ರೆ ಜನ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಲ್ತುಬಿಟ್ಟಿದ್ದೀವಿ. ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನು ಮಾಡು ಅಥವಾ ಮಡಿ ಅನ್ನೋದನ್ನು ಕಲ್ತಿದ್ದೀನಿ. ಬರ್ತಾಯಿದೆ, ಅರ್ಥ ಮಾಡ್ಕೊಳ್ಳಿ. ಅಹೋರಾತ್ರನ ಪ್ರತಿ ಹೆಜ್ಜೆಯಲ್ಲೂ ಮಹಾನುಭಾವರ ಗುಣ ಇದೆ. ಗುರು ಗೋವಿಂದ ಸಿಂಗರ ಯುದ್ಧ ನೀತಿ ಹೆಂಗಿತ್ತು ಗೊತ್ತಾ? ಶತ್ರು ಏನಾದರೂ ಬಳಲಿದ್ರೆ ಗುರುಗೋವಿಂದರ ಸೇನೆಯೇ ಹೋಗಿ ಅವರಿಗೆ ನೀರು ಕುಡಿಸ್ತಾ ಇತ್ತು. ನಮ್ಮಲ್ಲೂ ಅದೇ ನೀತಿ ಇದೆ. ಜಾಕ್ ಮಂಜಾಗೆ ಕಾಲು ಮುರಿದಾಗ ನಾವೆಲ್ಲ ಅಹೋರಾತ್ರ ಪ್ರಾರ್ಥನೆ ಮಾಡಿದಾಗ ಎಲ್ಲ ಹುಡುಗರು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಶತ್ರು ವೀಕ್ ಆದರೆ, ಇವಾಗ ಚೆಸ್ ಆಡ್ತಾ ಇರ್ತೀವಿ, ಶತ್ರು ವೀಕ್ ಆದರೆ ಯಾರು ಆಡ್ತಾರೆ? ಫುಟ್ಬಾಲ್ ಆಡ್ತಾ ಇರ್ತೀವಿ. ಇದೊಂದು ಸ್ಪೋರ್ಟು. ಅವನು ಕೆಟ್ಟದ್ರ ಕಡೆ ನಿಂತಿದ್ದಾನೆ, ಅದೃಷ್ಟವಶಾತು ಅಹೋರಾತ್ರ ಧರ್ಮದ ಕಡೆ ಇದ್ದಾನೆ, ಅವನು ಅಧರ್ಮದ ಕಡೆ ಇದ್ದಾನೆ. ಅಧರ್ಮ ಸೋಲಲೇಬೇಕು ಅಂತ ಹೇಳುತ್ತೆ ಧರ್ಮಶಾಸ್ತ್ರ. ಅಧರ್ಮ ಒಂದು ದಿವಸ ಸೋತೇ ಸೋಲುತ್ತೆ, ಬೇರೆ ದಾರಿನೇ ಇಲ್ಲ. ಏನು ನೀತಿ, ಎಷ್ಟು ನೀತಿಗಳು ಹೋಗಲಿ. ಯಾವ ರೀತಿ ನೋಡಿ, ಮೊನ್ನೆ ಯಾವುದೋ ಕ್ರಿಕೆಟ್ ಮ್ಯಾಚಲ್ಲಿ ಆ ನನ್ನ ಮಗ ಅಂತ ಕರೆದ ಒಬ್ಬ ಕ್ರಿಕೆಟ್ ಪ್ಲೇಯರ್ನ. ಅದು ಹೆಣ್ಣು ನಿಂದನೆ. ಅದು ಓಕೆ, ನನ್ನ ಫ್ರೆಂಡ್ ನನ್ನ ಇಷ್ಟ ಅಂತ ಹೇಳ್ಬೋದು, ಅದಲ್ಲ. ಮೊನ್ನೆ ರಂಗನಾಥ್ ಭಾರದ್ವಾಜ್ ಅನ್ನುವ ಪತ್ರಕರ್ತರ ಇಂಟರ್ವ್ಯೂ ಅಲ್ಲಿ ಕಿಚ್ಚ ಸುದೀಪ ಹೇಳಿದ ಮಾತುಗಳಿವು. ಆ ಮಾತುಗಳಲ್ಲಿ ಎಷ್ಟು ಅಸಹ್ಯವಾಗಿದೆ ನೋಡಿ. ನೀವು ಮದುವೆಗಳಾಗಿರ್ತೀರಿ, ಗಂಡು ಹೆಣ್ಣಿಗೆ ತನ್ನದೇ ಆದ ಒಂದು ಹೋಲ್ಡ್ ಇರುತ್ತೆ. ನೀ ನನಗಾದರೆ ನಾನು ನಿನಗೆ ಅಂತ, ನೀ ನನ್ನ ಇಷ್ಟಪಟ್ಟರೆ ನಾನು ನಿನ್ನ ಇಷ್ಟಪಡ್ತೀನಿ ಅನ್ನೋದು ಹೆಣ್ಣು ಗಂಡಿನ ನೀತಿ ಇರುತ್ತೆ. ಹಾಗಿರುವಾಗ ಲಕ್ಷ 22 ಲಕ್ಷ ಜನ ನಿನ್ನ ಅನುಯಾಯಿಗಳಿದ್ದಾರೆ, ಅವರು ಅನುಸರಿಸ್ತಾ ಇದ್ದಾರೆ, ಅವ್ರಿಗೆ ಒಳ್ಳೆಯದನ್ನು ಕಲಿಸ್ಬೇಕು ನಿನ್ನ ಹೆಜ್ಜೆ ಹೆಜ್ಜೆಗೂ. ರಣಧೀರ್ ಕಪೂರು ಇದೇ ಮನೆಗೆ ಬಂದಾಗ ಅವ್ರು ಹೇಳಿದ್ದು, ದಕ್ಷಿಣದ ನಟರು ಅಂದರೆ ನನಗೆ ತುಂಬ ಗೌರವ. ಡಾಕ್ಟರ್ ರಾಜ್ಕುಮಾರ್ ಪಂಚೆ ಉಟ್ಕೋತಾರೆ ಶೂಟಿಂಗ್ ಆದಮೇಲೆ, MG ರಾಮಚಂದ್ರನ್ ಪಂಚೆ ಉಟ್ಕೋತಾರೆ ಶೂಟಿಂಗ್ ಆದ ತಕ್ಷಣ, NT ರಾಮಾರಾವ್ ಪಂಚೆ ಉಟ್ಕೊಂಡು ಮನೆಗೆ ಹೋಗ್ತಾರೆ. ಅದಕ್ಕೆ ಇಲ್ಲಿ ಭಕ್ತರ ಥರ ಆಗ್ತಾರೆ ಅಭಿಮಾನಿಗಳು, ಇಲ್ಲಿ ಮುಂಬೈಯಲ್ಲಿ ಫಾಲೋಯರ್ಸ್ ಥರ ಆಗ್ತಾರೆ, ಯಾರೂ ಭಕ್ತಿ ಮಾರ್ಗ ತೋರೋದಿಲ್ಲ ಅಂತ ಅವರಪ್ಪ ಹೇಳಿರೋ ಮಾತುಗಳು ಅವ್ರು ಹೇಳಿದ್ರು. ಅವರಪ್ಪ ಹಂಗೆ ಅವರಪ್ಪ ಪೃಥ್ವಿರಾಜ್ ಕಪೂರ್ ಹೇಳ್ತಿದ್ರಂತೆ, ಸಾಕ್ಷಾತ್ಕಾರ ಚಿತ್ರಕ್ಕೆ ಹೋಗಿದ್ದೆ ಕಣೋ, ಆ ಏನು ತೇಜಸ್ಸು ಡಾಕ್ಟರ್ ರಾಜ್ಕುಮಾರ್ ತೇಜಸ್ಸಪ್ಪ ಆ ಹುಡುಗನಲ್ಲಿ, ಎಂಥ ಸಂಸ್ಕಾರ ಅದು. ನೀವು ಕೂಡ ಅಷ್ಟು ಗೌರವ ಕೊಟ್ಟಿಲ್ವೋ, ನನಗೆ ಅಷ್ಟು ಗೌರವ ಕೊಟ್ಬಿಟ್ಟ ಆ ವ್ಯಕ್ತಿ, ಸ್ವಂತ ಮಗ ಅನ್ನೋ ಫೀಲಿಂಗ್ ಬರೆಸ್ಬಿಟ್ಟ, ಹತ್ಬಿಟ್ಟಿದ್ದೀನಿ ನಾನು ಅಂತ ಹೇಳ್ತಿದ್ರಂತೆ. ಇಂಥ ಸಂದರ್ಭದಲ್ಲಿ ನೀನು ಇಂಟರ್ವ್ಯೂಲಿ ಹೇಳಬೇಕಾಗಿರೋ ಮಾತೇನು? ಅಜಯ್ ದೇವಗನ್ನು ಕಾಜಲ್ ಮದುವೆ ಆಗ್ತಿತ್ತು, ನಾನು ಕಾಜಲ್ನ ತುಂಬ ಇಷ್ಟಪಡ್ತಿದ್ದೆ, ಆ ದಿನ ಹತ್ತುಬಿಟ್ಟಿದ್ದೀನಿ ಕಾಜಲ್ನ, ಅದು ಏನೋ ಸರ್ಕ್ಯಾಸ್ಟಿಕ್ಕಾಗಿ ಹತ್ತುಬಿಟ್ಟಿದ್ದೀನಿ, ಕಾಜಲ್ ಮದುವೆ ಆಗ್ತಿದೆಯಲ್ಲ ಅಂತ. ಇನ್ನು ನೋಡಿ ಬೌನ್ಸರ್ ಹೆಂಗಿದೆ. ಆದರೆ ನನಗೂ ಮದುವೆ ಆಗಿತ್ತು ಒಂದು ನಿನ್ನ ಮದುವೆಯಾದ ಹೆಂಡತಿಗೆ ನೋವಾಗುವ ವಿಚಾರ ಅದು, ಇನ್ನೊಂದು ಅಜಯ್ ದೇವಗನ್ಗೂ ಅವಮಾನ ಮಾಡೋ ವಿಚಾರ ಅದು. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕಾಗಿತ್ತು ಅಂದರೆ ಅದು ಬೇರೆ, ಮದುವೆ ಆಗಿಬಿಡ್ತಿದೆಯಲ್ಲ ಅನ್ನೋ ಹೊಟ್ಟೆ ಉರಿ ತೋರಿಸಿದಾಗ ಅದು ಸರ್ಕ್ಯಾಸಿಸಮಲ್ಲಿ. ಇಂಟರ್ವ್ಯೂ ಮಾಡೋ ವ್ಯಕ್ತಿ ಕೂಡ ಖಂಡಿಸಬೇಕಾಗಿತ್ತು, ಇದನ್ನು ಸುಮಾರು ಜನ ನೋಡ್ತಾರೆ ಇಂಥ ಮಾತುಗಳಿರಬಾರ್ದು ಅಂತ. ಇದು ಸಂಸ್ಕಾರ. ಯಾ ಬಿದ್ದೇ ಇಲ್ಲ. ಈವ್ನಿಂಗ್ ನಾವು ಫೈಟ್ ಮಾಡಿದ್ವಿ, ಸಖತ್ತು ಕುಡಿತಾ, ನಮ್ಗೆ ಕುಡಿದೇ ಇರೋರ್ಗೂ ಕುಡಿಸ್ಬಿಟ್ಟೆ ಅವತ್ತು, ಕುಡಿತಾ ಅದು ನಮಗೆ ಬೇಕೇ ಬೇಕು. ಯಾಕೆ? ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ, ಗೌರ್ಮೆಂಟೇ ರ್ಯಾಕ್ ನಡೆಸುತ್ತೆ ಅಂತನ. ಎಷ್ಟು ಜನ ಬಡವರು ಮಕ್ಕಳಿಗೆ ಆಟಿಕೆಯನ್ನು ಕೊಡಿಸೋಕ್ಕಾಗಲ್ಲ, ನಿನ್ನ ಫಾಲೋ ಮಾಡಿದವರು ಅದನ್ನೇ ಮಾತು ಫಾಲೋ ಮಾಡ್ತಾರೆ. ಇವನ್ನು ಕಲ್ತ್ಕೋಬೇಕು ನಿನ್ನ ಜವಾಬ್ದಾರಿಯುತವಾಗಿ. ಇದನ್ನು ಆ ನ್ಯೂಸ್ ಆ್ಯಂಕರ್ ಕೂಡ ಖಂಡಿಸಬೇಕಾಗಿತ್ತು. ಇದನ್ನು ಹೇಳೋದ್ರಲ್ಲಿ ತಪ್ಪೇನಿದೆ? ವಾಕ್ ಸ್ವಾತಂತ್ರ್ಯ ಇದೆ. ಓಕೆ, ಇದು ನನ್ನ ಪರ್ಸ್ನಲ್ಲು, ನಾನು ಇಷ್ಟ ಕಣ, ನಿನ್ನ ಇಷ್ಟ. ಆದರೆ ಇಂಟರ್ವ್ಯೂ ಅಲ್ಲಿ ನೀನು ಹೇಳಿದಾಗ ನೋಡಿದವರು ಫಾಲೋ ಮಾಡ್ತಾರೆ. ಇವುಗಳನ್ನು ಅನುಸರಿಸ್ತಾ ಇದ್ದಾರೆ ಇವತ್ತು. ಹೇಳಿ, ಇವಾಗ ಮಾತಾಡ್ತಿದ್ರೆ ಕೊಲೆ, ಬೆದರಿಕೆ, ನಿಮ್ಮ ಮಗಳು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಇಂತಹ ಮಾತುಗಳು ಆಡ್ತಾ ಇದ್ದರೆ ಎಷ್ಟು ದಿನ ಅಂತ ನೀವು ದರ್ಬಾರ್ ಮಾಡೋಕ್ಕಾಗತ್ತೆ? ಬನ್ನಿ, ಇನ್ನು ಪ್ಯಾನ್ ಇಂಡಿಯಾ ಅಲ್ವಾ, ಔಟ್ಸೈಡ್ ಕರ್ನಾಟಕದಲ್ಲೂ ಹಿಂಗೆ ಮಾಡೋಕ್ಕಾಗತ್ತಾ ನಿಮಗೆ? ಆಲ್ ಇಂಡಿಯಾ ಲೆವೆಲಲ್ಲಿ ಇದೇ ರೌಡಿಸಮ್ ಮಾಡ್ತೀರಾ ನೀವು? ಆಗಲ್ಲ. ಎಷ್ಟು ದಿನ ಅಂತ ನಡೆಯುತ್ತೆ? ರಾವಣಾಸುರ ನಡೀಲಿಲ್ಲ, ದುರ್ಯೋಧನ ನಡೀಲಿಲ್ಲ, ನಿಮ್ಮದು ನಡೆದು ಬಿಡುತ್ತಾ? ತಪ್ಪದು. ಇವತ್ತು ಚರಣ ಎದ್ದಿದ್ದಾನೆ, ನಾಳೆ ಇನ್ನಷ್ಟು 10 ಹುಲಿಗಳು ಎದ್ದೇಳುತ್ತೆ. ಎಷ್ಟು ದಿನ ನಡೆಯುತ್ತೆ ನಿಮ್ಮದು ವ್ಯವಹಾರ? ಸಮಾಜ ನೋಡಿ, ಯಾರೋ ಫೇಸ್ಬುಕ್ಕಲ್ಲಿ ಸರ್ವೆ ಮಾಡಿದ್ದಾರೆ, ಆ ಹುಡುಗ ಮಾಡ್ತಾ ಇರೋ ಹೋರಾಟ ಸರಿನಾ ತಪ್ಪ ಅಂತ. 69% ಆ ಹುಡುಗನ ಕಡೆ ಇದೆ. ಇಮ್ಯಾಜಿನ್ ಮಾಡಿ. ಧೈರ್ಯವಾಗಿ ಹೊರಬಂದು ಹೇಳ್ರಪ್ಪ, ನಿಮಗೆ ಇಲ್ಲ ಅಂದರೆ ಪರವಾಗಿಲ್ಲ, ಆ ಹುಡುಗನಿಗೆ ಬಿದ್ದೇ ಇಲ್ಲ, ನೀವು ಸಪೋರ್ಟ್ ಮಾಡಲಿ ಅನ್ನೋ ಫೀಲಿಂಗೇ ಇಲ್ಲ. ನೋಡಿ ಅವನ ಮಾತುಗಳು, ಪ್ರತಿದಿನ ರಾತ್ರಿ 12 ಗಂಟೆಗೆ ಮಾತಾಡ್ತಾನೆ. ಅವನ ಮಾತುಗಳಲ್ಲಿ ಯಾರು ನನ್ನನ್ನು ಅನುಸರಿಸಿ ಅಂತ ಕೇಳ್ಕೊಳ್ಳೋದೇ ಇಲ್ಲ. ಫಾಲೋ ಮೀ, ಸಬ್ಸ್ಕ್ರೈಬ್ ಮೀ ಅಂತ ಯಾರನ್ನೂ ಕೇಳ್ಕೊಳ್ಳಲ್ಲ ಅವನು. ಅವನು ದೇವರು ಕಳಿಸಿದ್ದಾರೆ, ನಾನು ಈ ಕೆಲಸ ಮಾಡ್ತೀನಿ ಅನ್ನೋ ಲೆವೆಲಲ್ಲಿದ್ದಾನೆ. ಏನು ಒಸಾಮಾ ಬಿನ್ ಲ್ಯಾಡೆನ್ಗಿಂತ ಕ್ರೂರವಾದ ಭಾಷೆ ಬಳಸ್ತಾ ಇದ್ದಾರೆ, ಹತ್ಯೆ ಮಾಡೋ ವಿಚಾರಕ್ಕಾಗಲಿ, ಅತ್ಯಾಚಾರ ಮಾಡೋ ವಿಚಾರಕ್ಕಾಗಲಿ. ಎಲ್ಲಿ ಹೋಗಿದೆ ಇಂಥವ್ರು? ನೀವು ಎಂಥ ಪಿಕ್ಚರ್ ಮಾಡೋಕ್ಕೆ ಸರಿ, ಎಂಥ ಪಿಕ್ಚರ್ ಮಾಡೋಕ್ಕೆ ನೀವು ಮಾಡಿರ್ಬೋದು? ಇಮ್ಯಾಜಿನ್ ಮಾಡಿ. ಎಕ್ಕ ಸಕ ಅನ್ನೋ ಹಾಡಲ್ಲಿ ನೀವು ಟೋಟಲ್ ಪಿಕ್ಚರ್ ಪ್ರಮೋಷನ್ ಅಂದರೆ, ಒಂದು ಕರ್ನಾಟಕದಲ್ಲಿ ಯಾರೂ ಆ್ಯಕ್ಟ್ರಸ್ಸೇ ಇಲ್ಲ, ಹೆಣ್ಮಕ್ಳೇ ಇಲ್ಲ ಅನ್ನೋ ಥರ ನೀವು ಹೊರಗಡೆಯವ್ರನ್ನ ತೊಗೊಂಡು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದೀರಪ್ಪ. ಅದರಲ್ಲಿ ಆ ಹೆಣ್ಣುಮಗುನ ತೋರಿಸಿ ಅದರಿಂದ ನೀನು ಆ ಹುಡುಗಿ ಥರ ಡ್ಯಾನ್ಸ್ ಮಾಡೋಕ್ಕೂ ಆಗಲ್ಲ, ಡ್ಯಾನ್ಸ್ ಮಾಡಿ ನೀನು ಕಡೆಗೆ ಆ ಹುಡುಗಿಯ ದೆಸೆಯಿಂದ ನೀನು ಪಿಕ್ಚರ್ನ ಪಾಸ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದುಬಿಡ್ತಲ್ಲ ಇವತ್ತು. ತಪ್ಪಲ್ಲಪ್ಪ ಇದು. ಇದನ್ನು ಇನ್ಯಾವ ರೀತಿ ಹೇಳಲಿ ನಿಮಗೆ? ಯಾವ ರೀತಿ ಹೇಳಲಿ? ಅಹೋರಾತ್ರನಿಗೆ ಬಂದಿರೋ ಮೆಸೇಜಸ್ಸು, ಹೆಣ್ಣ ನಿಂದನೆಗಳು ನಿಮ್ಮನೆಗೂ ಬಂದರೆ ನೀವು ಕೂಡ ಅಹೋರಾತ್ರನಿಗಿಂತ ವರ್ಸ್ಟಾಗಿ ರಿಯಾಕ್ಟ್ ಮಾಡ್ತೀರಿ. ಬೆಸ್ಟಾಗಲ್ಲ, ಷಂಡ ಅನ್ನೋದೆಲ್ಲ ಬೇರೆ ಬೇರೆ ಎಲ್ಲ ಬಂದುಬಿಡುತ್ತೆ ನಿಮಗೆ. ಇವೆಲ್ಲ ಅರ್ಥ ಮಾಡಿಕೊಳ್ಳಿ. ಇದೊಂದು ಧರ್ಮಯುದ್ಧ. ಧರ್ಮಯುದ್ಧದಲ್ಲಿ ಧರ್ಮಕ್ಕೆ ಜಯ ಇರೋದಾದರೆ ಆಗಲಿ, ದೇವರಿದ್ದಾರೆ. ಇಷ್ಟಕ್ಕೆಲ್ಲ ಹತ್ಯೆಗಳು ಅದು ಇದು ಆಗೋದಾದರೆ ಇನ್ನು ಲಾ ಆ್ಯಂಡ್ ಆರ್ಡರ್ನ ನಾವು ಹೆಂಗೆ ನಂಬೋದು ಹೇಳಿ? CM ಮಾವ ಅಂದ ಮಾತ್ರಕ್ಕೆ ನಾವು ಭಯ ಬಿದ್ದುಬಿಡ್ಬೇಕಾ ಎಲ್ಲರೂ ಜನ? ಸಿ ಎಂ ನಮ್ಮ ಮಾವ ಅಂದ ತಕ್ಷಣ ಭಯ ಬೀಳಬೇಕಾ? ಇಲ್ಲ. ಸಿ ಎಂ ರಾಮನ ಹೆಸರಲ್ಲಿ ಓಟು ಪಡೆದಿವನೇ ಆದರೆ ರಾಮನ ಥರನೇ ತೀರ್ಮಾನ ತಗೋತಾನೆ. ಸಿ ಎಂ ರಾಮನ ರೀತಿಯಲ್ಲೇ ರಾಮನಿಂದ ಓಟು ಪಡೆದ ಸಿ ಎಂ ಆದರೆ ರಾಮನ ರೀತಿಯಲ್ಲೇ ನ್ಯಾಯ. ಪಾರ್ಲಿಮೆಂಟಲ್ಲೂ ಹೇಳಿದಾನೆ, ಜೂಜು ನಿಲ್ಲಿಸೋಕೆ ಟ್ರೈ ಮಾಡದೆ ಆಗಲಿಲ್ಲ, ಒಪ್ಕೊಳ್ಳೋಣ, ಆಗಲಿಲ್ಲ ಅಂತ ಇಟ್ಕೊಳ್ಳೋಣ. ನಾವು ಜನಜಾಗೃತಿ ಮಾಡ್ತಾ ಇದ್ದೀವಲ್ಲ, ಜೂಜು ಆಡಬೇಡಿ ಅಂತ. ಆಡಿಸೋವ್ರನ್ನೂ ಗದರ್ತಾ ಇದ್ದೀವಿ, ಆಡಿಸ್ಬೇಡ್ರಪ್ಪ ಅಂತ. ಇನ್ನು ಸಿ ಎಂ ಬರಲಿ, ಇವಾಗ ಹೋಗ್ಲಿನಪ್ಪ ಇವ್ರಿಗೆ ನನ್ನ ಮಗ ಇದ್ದಂಗೆ ಅಂತ ರವಿಚಂದ್ರನು, ಕಿಚ್ಚ ಸುದೀಪ್ ನನ್ನ ಮಗ ಇದ್ದಂಗೆ ಅಂತ, ನನ್ನ ಮಗನೇ ಅಂತ ಹೇಳ್ದ. ಹೋಗಲಿ ನಿನ್ನ ಮಗ ಜೂಜು ಆಡಿಸ್ತಾ ಇದ್ದಾನೆ, ಇದು ತಪ್ಪು ಅಂತ ಹೇಳಲಿಲ್ಲ. ಇನ್ನೊಂದು ಸಪೋರ್ಟ್ ಬರ್ಬೋದಾಯ್ತಲ್ಲ, ಇವಾಗ ಬರಲಿಲ್ಲ. ಯಾಕೆಂದರೆ ಆತನ ಆತ್ಮಸಾಕ್ಷಿಗೂ ಗೊತ್ತಿದೆ ಇದು ತಪ್ಪು ಅಂತ. ಬರಲಿಲ್ಲ, ಯಾರೂ ಬರಲಿಲ್ಲ ನೋಡಿ. ಯಾವ ಹೀರೋ ಬರಲಿಲ್ಲ ಸಪೋರ್ಟಿಗೆ, ಯಾರು ಹೀರೋ ಒಬ್ರಿಗೂ ಸಪೋರ್ಟಿಗೆ ಬರಲಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತಿದೆ ತಪ್ಪು ಅಂತ. ಬಂದರೂ ನಮಗೆ ಬೇಜಾರಿಲ್ಲ, ಸಾಯೋದಕ್ಕೆ ಸಿದ್ಧ ಆದಮೇಲೆ. 10 ಜನ ಕೊಂದ್ರೇನು, 100 ಜನ ಕೊಂದ್ರೇನು, 1000 ಜನ ಕೊಂದ್ರೇನು, ಇವತ್ತು ಕರ್ನಾಟಕದ ಯುವಕರು ಎದ್ದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಬರಡು ಭೂಮಿಯಲ್ಲಿ ಒಂದು ಚಿಗುರು ಹಿಡಿದಿದೆ ಅಂದರೆ ಇನ್ನೊಂದು ಚಿಗುರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಹೋರಾತ್ರನಿಗೆ. ಇನ್ನು ಹುಡುಗರು ಇಳಿದ್ರೆ ಅಹೋರಾತ್ರನಿಗೇನು ಕೆಲಸ? ಇನ್ನೊಂದು ರಾಜ್ಯಕ್ಕೆ ಹೋಗೋಣ, ಇನ್ನೊಂದು ಕಡೆ ಕಾಪಾಡೋಣ. ಮಹಾತ್ಮ ಗಾಂಧಿ ಆಫ್ರಿಕಾನ ಕಾಪಾಡಿ ಅಲ್ವಾ ಇಲ್ಲಿಗೆ ಬಂದಿದ್ದು? ಇದೇ ಅಹೋರಾತ್ರನಿಗೆ ಬೇಕಾಗಿತ್ತು. ಚಿಕ್ಕರಾಗಿದೆ ಇನ್ನು ಅವನದು. ಈ ಪೊಲೀಸು ಹಿಡ್ಕೊಳ್ಳೋರು ಹೋದ್ರು ಅವನು ರೆಡಿ ಇದ್ದಾನಂತೆ, ಅವನು ನಾವು ಬೈದರೂ ರೆಡಿ ಇದ್ದಾನೆ, ಇವ್ರು ಕೊಲೆ ಮಾಡ್ತೀನಿ ಅಂದರೂ ರೆಡಿ ಇದ್ದಾನೆ. ಇನ್ನು ಇವ್ರಿಗಿಂತ ಜಾಸ್ತಿ ಪೊಲೀಸ್ನೇ ನಂಬ್ತಾನೆ ಹುಡುಗ. ಅಟ್ಲೀಸ್ಟ್ ಅಲ್ಲಿ ನ್ಯಾಯದ ರೀತಿಯಲ್ಲಿ ಯಾರು ಮೈ ಮುಟ್ಟೋಂಗಿಲ್ವಲ್ಲ, ಯಾರನ್ನೂ ಹೊಡೆಯೋಂಗಿಲ್ಲ ಪೊಲೀಸು. ಇನ್ನು ರಕ್ಷಣೆ ಮಾಡಿ, ಆ ರಕ್ಷಣೆ ಅಂದರೆ ರಕ್ಷಣೆ ಮಾಡೋದಷ್ಟೇ ಅವರು. ಯಾಕಂದರೆ ಅವ್ನು ತಪ್ಪೇ ಮಾಡಿಲ್ವಲ್ಲ, ಕಳ್ತನ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ವಾಕ್ ಸ್ವಾತಂತ್ರ್ಯ ಇದೆ. ಏನು ತಪ್ಪು ಮಾಡಿದ್ದಾನೆ ಅಂತ ಅವನ್ನ ನೀವು ಇದು ಮಾಡ್ತೀರಿ? ಅವನು ಏನು ಹೇಳಿದ್ದಾನೆ? ಜೂಜು ಆಡಿಸ್ಬೇಡ ಅಂತ ಹೇಳಿದ್ದಾನೆ, ಹೆಣ್ಣ ನಿಂದನೆ ಮಾಡಬೇಡ ಅಂತ ಹೇಳಿದ್ದಾನೆ. ಇನ್ನು ಏನು ಅವನು ಈ ಥ್ರೆಟ್ ಮಾಡಿದರೆ, ಅವನು ಮೊಬೈಲ್ ತುಂಬ ಥ್ರೆಟ್ ಕಾಲ್ಸೇ ಇದೆ. ಇಷ್ಟಕ್ಕೂ ಅವನಿಗೆ ಪನಿಷ್ಮೆಂಟ್ ಆದರೆ ಇನ್ನು ಬದುಕೇನು ಪ್ರಯೋಜನ? ಇದನ್ನು ಸಿ ಎಮ್ ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ ಇದನ್ನು ಥಿಂಕ್ ಮಾಡಬೇಕು. ಸ್ವಂತ ಸಿ ಎಮ್ ತಮ್ಮ ಅಳಿಯ ಆದರೂ ಕೂಡ ನ್ಯಾಯದ ಕಡೆನೇ ನಿಂತ್ಕೋಬೇಕು. ರಾಮನಿಂದ ಓಟು ಬರ್ತಿರೋದು, ರಾಮನ ಹೆಸರಲ್ಲಿ ಓಟು ಪಡೆದ ಮೇಲೆ ರಾಮನ ಥರ ನಡ್ಕೋಬೇಕು. ಸ್ವಂತ ತಮ್ಮನ್ನು ಬಿಡಲಿಲ್ಲ ರಾಮ, ಸರಿಯೂ ಪ್ರವೇಶ ಮಾಡಿಸ್ಬಿಟ್ರು. ತಪ್ಪು ಮಾಡಿದ ಋಷಿಗಳು ಬಂದಾಗ ಅಂತ. ರಾಮ ನ್ಯಾಯ, ರಾಮನ ಹೆಸರಲ್ಲಿ ನೀವು ಓಟ್ ಹಾಕ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮಗು ಇದು ಋತು ರಾಮಮ್ಮ ಎಷ್ಟು ಚೆನ್ನಾಗಿದೆ ನೋಡಿ, ದೇವ್ರದು ನಮ್ಮ ಮನೆ ದೇವ್ರದು ಎಷ್ಟು ಚೆನ್ನಾಗಿದೆ ನೋಡಿ. ತಿಯೋ ಅಂತ ಅಂದರೆ ರಾಮನ ಹೆಸರು ನೋಡಿ, ರಾಮ ಅಂದರೆ ರಾಮ ಬಂತು. ತಿಯೋ ಯೋ ನ ಪ್ರಚೋದಯ ಅಂತಂದರೆ ರಾಮನ ಹೆಸರು ಈ ಮಗುಗೆ ಇಟ್ಟಿದ್ದು. ಸಾಮ್ ರಾಮನ್ ಥರನ ಶೇಖಂಡ್ ಕೊಡಪ್ಪ ನೋಡಿ, ಎಷ್ಟು ಚೆನ್ನಾಗಿ ಶೇಖಂಡ್ ಕೊಡುತ್ತೆ ನನ್ನ ಮಗು, ನನ್ನ ಮುದ್ದಾದ ಮಗು. ಇದು ನಮ್ಮ ದೇವರು, ನಮ್ಮ ಮನೆ ದೇವರು ನೋಡಿ. ರಾಮು ರಾಮು ಅಲ್ಲೋ ಇರೋಪ್ಪ 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 ನೋಡಿ ಎಷ್ಟು ಚೆನ್ನಾಗಿ. ಬಾರೋ 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 ನೀನು, ನಿನ್ನ ದೇವರು ಬಾರೋ, ನಿನ್ನ ದೇವರಪ್ಪ ನಮ್ಮ ಮನೆ ದೇವರು, ನಮ್ಮ ಮನೆ ದೇವ್ರು. ನಾಯಿಯ ಪಾದ ಪೂಜೆ ಮಾಡಬೇಕಣ್ಣ ನೋಡಿ, ನಾಯಿಯು ನಮ್ಮ ಮನೆ ದೇವರಣ್ಣ, ನಾಯಿಯ ಪಾದ ಪೂಜೆ ಮಾಡಬೇಕಣ್ಣ. ಒಂದ್ಸಲ ಈ ಕಡೆಯಿಂದ ದರ್ಶನ ಮಾಡಿಸ್ತೀನಿ, ಎಷ್ಟು ಚೆನ್ನಾಗಿದೆ ನಮ್ಮ ದೇವರು, ನಮ್ಮ ಮನೆ ದೇವರು ನೋಡಿ. ತಿಯೋ ತಿಯೋ ಲೋಲು ಪುತ್ತು ಮುನ್ನೊಮ್ಮು ಅಮ್ಮೋ ಶೇಖರಣೆ ಕೊಡ್ತಾಯಿದ್ರು. ಹ್ಞೂ ಏನಪ್ಪ ನೀನು ವೀರನಾ? ನೀನು ಧರ್ಮ ಯುದ್ಧ ಮಾಡ್ತೀಯೋ? ನನ್ನ ದೇವರು ಎಷ್ಟು ಚೆನ್ನಾಗಿದೆಯೋ ನೀನು, ಮೊಮ್ಮಮ್ಮೋ ಎಷ್ಟು ಚೆನ್ನಾಗಿದೆ ನೋಡಿ ಮೂತಿ ಇದು. ಹೀಗೆ ಯಾರು ಹೋಗಲಿ, ಎಷ್ಟು ಜನ ಬರ್ತಿರೋ ಬನ್ನಿ ಅವ್ರಿಗೆ ಸಪೋರ್ಟ್ಗೆ. ನಾವು ಮಾತ್ರ ನಮಗೇನೋ ಡಿಫ್ರೆನ್ಸ್ ಆಗಲ್ಲ ಅನಿಸುತ್ತೆ ಅಹೋರಾತ್ರನಿಗೆ. ಎಷ್ಟು ಜನ ಬಂದರೂ, ಇವಾಗ ನಮ್ಮನೆಯವರೇ ನಿಮ್ಮ ಪಕ್ಷದಲ್ಲಿ ಹೋದರೂ ಕೂಡ ನನಗೇನು ಡಿಫ್ರೆನ್ಸ್, ಯಾಕಂದ್ರೆ ನಂಗೆ ಧರ್ಮ ಬೇಕಿದೆ ಅಷ್ಟೇ. ಧರ್ಮ ಹೋಗಲಿ, ನಿನ್ನ ಧರ್ಮ, ನೀನು ಅಧರ್ಮಿ ಅಂತ ಹೇಳಿ ಏನಾದರೂ ಒಂದು ಪಾಯಿಂಟ್ ತೋರಿಸಿ ನಮಗೂ ಸ್ವಂತ ಕೆಲಸಗಳಿದೆ ಏನಾದರೂ ಮಾಡ್ಕೋತೀವಿ. ಯಾವತ್ತು ಅಹೋರಾತ್ರ ಮಾಡ್ತಾ ಇರೋ ತಪ್ಪು ಅನ್ಸುತ್ತೆ ಅವತ್ತು ನಿಮಗೆ ಈ ಕೆಲಸಕ್ಕೆ ಇರೋದಿಲ್ಲ ಅಹೋರಾತ್ರ. ಬರೀ ಮತ್ತು ನಿಮ್ಮ ಪ್ರಾಣ ಭಯಕ್ಕೆ ಮತ್ತು ನಿಮ್ಮ ಇದಕ್ಕೆಲ್ಲ ನಾವು ಹೋಗೋದಿಲ್ಲ, ಹಿಂದೆ ಹೋಗೋದಿಲ್ಲ. ನೀವು ಪ್ರಾಣ ಭಯ, ಹೆಣ್ಣ ನಿಂದನೆಗಳು ಇದಕ್ಕೆಲ್ಲ ದಯವಿಟ್ಟು ಅಂಥ ಬದುಕೋದಿಲ್ಲ. ಅಂಥ ಒಳ್ಳೆಯದಲ್ಲಪ್ಪ, ಹಂಗೆ ಬದುಕೋದಿಲ್ಲ. ಬಟ್ ನಾಚಿಕೆ ಆಗ್ತಾಯಿದೆ ನನಗೆ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಹೋರಾತ್ರನಿಗೆ ಆ ಚರಣನಿಗಿದ್ದಷ್ಟು ಜ್ಞಾನ ಇರಲಿಲ್ವಲ್ಲ, ಆ ಧೈರ್ಯ ಇರಲಿಲ್ವಲ್ಲ. ಮುದುಕ ಆದಮೇಲೆ ಬಂತಲ್ಲ ಅಹೋರಾತ್ರನಿಗೆ. ಈ ಮಕ್ಕಳಿಗೆಲ್ಲ ಬಂದ್ಬಿಟ್ಟಿದೆಯಲ್ಲ ಇನ್ನೂ ಆ ಮಿಕ್ಕ ಹುಲಿಗಳು. ಇವು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಮಾತಾಡ್ತಾರೆ ಹುಡುಗರು. ಅವಾಗ ಬೇಡ್ರೋ ಬೈತಾ ಇರ್ತೀನಿ, ಆದರೂ ಬಿಡೋದಿಲ್ಲ, ಮಾತಾಡ್ತಾ ಇರ್ತಾರೆ. ಇನ್ನು ಅವರೆಲ್ಲ ಇಳಿದುಬಿಟ್ರೆ ಅವರೆಲ್ಲ ಹೆಬ್ಬುಲಿಗಳು. ಹೆಬ್ಬುಲಿ ಅಂದರೆ ನೆನಪಾಯಿತು, ಬೆಂಗಳೂರಲ್ಲಿ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಅಂತ ಒಂದಿದೆ, ಅದು ಬ್ಯಾಂಕ್ ಕರಪ್ಟ್ ಆಗೋಗಿದೆ. ಆ ಬ್ಯಾಂಕ್ ಕರಪ್ಟ್ ಆಗೋಗಿ ಸಾವಿರಾರು ಜನ ಬೀದಿಗೆ ಬಂದುಬಿಟ್ಟಿದ್ದಾರೆ. ಪೆನ್ಷನ್ ದುಡ್ಡು, ಆ ದುಡ್ಡು, ಈ ದುಡ್ಡು ಎಲ್ಲ ಆ ಬ್ಯಾಂಕಿಂದ ಹೆಬ್ಬುಲಿ ಪಿಕ್ಚರ್ಗೆ ಅದೆಷ್ಟೋ 100 ಕೋಟಿವರೆಗೂ ಏನೋ ಫೈನಾನ್ಸ್ ತಗೊಂಡಿರೋಂತಹ ಒಂದು ಸುದ್ದಿ ಇದೆ ಅಲ್ವಾ? ತಪ್ಪಲ್ವಾ ಇದು? ಇದು ಗೊತ್ತು ನಿಮಗೆ. ಹಾಲ್ಯಾಂಡ್ಗೆ ಹೋದಾಗ ಕೋಟಿಗೊಬ್ಬ 3ರಲ್ಲಿ ಹಾಲ್ಯಾಂಡಲ್ಲಿ ಲಾಡ್ಜಲ್ಲಿದ್ದು ಅಲ್ಲಿನೆಲ್ಲ ಖರ್ಚುಗಳು ನೋಡ್ಕೊಂಡಿರೋ ಒಬ್ಬ ವ್ಯಕ್ತಿದು ಒಂದು 80 ಲಕ್ಷ ಬಿಲ್ ಆಗಿದೆ. ಇವರು ಫುಲ್ ಟೀಮ್ ಬಂದುಬಿಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ. ಕರ್ನಾಟಕನೇ ಗೊತ್ತಿಲ್ಲ ಅವ್ರಿಗೆ, ಬೆಂಗಳೂರಲ್ಲಿ ಗೊತ್ತಿರುತ್ತೆ, ಬೆಂಗಳೂರೇ ಗೊತ್ತಿಲ್ಲ, ಇನ್ನು ಜೆ ಪಿ ನಗರಲ್ಲಿ ಗೊತ್ತಿರುತ್ತೆ ಅನ್ನೋ ಭಾವನೆಗೆ ನೆಗ್ಲೆಕ್ಟ್ ಮಾಡಿಬಿಟ್ರು. ಆದರೆ ಅವ್ರು ಬಿಟ್ರೆ ಸೀದಾ ಒಬ್ಬ ವ್ಯಕ್ತಿ ಬಂದ, ಬಾಂಬೆ ಕೋರ್ಟಲ್ಲಿ ಕೇಸ್ ಹಾಕ್ದ. ಜಡ್ಜು ಇವರು ಪಿಟಿಕ್ ಅಂದಿದ್ರೆ 3 ಕೋಟಿ ಮೇಲೆ ಫೈನ್ ಹಾಕ್ಬಿಡ್ತಿದ್ರು. ಒಬಿಡಿಯೆಂಟಾಗಿ ಕೈ ಕಟ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ಕೋಟಿಗೊಬ್ಬಾದವರು ಅವ್ರು 80 ಲಕ್ಷ ಕೊಟ್ಟರು. ಇನ್ನೂ ಏನೇನು ಇನ್ಫ್ಲೂಯೆನ್ಸ್ ತೊಗೊಂಡ್ರೋ ಗೊತ್ತಿಲ್ಲ. ಪಿಕ್ಚರ್ ರಿಲೀಸ್ ಆಯಿತು, ಇಲ್ಲಾಂದರೆ ಆಗ್ತಿರ್ಲಿಲ್ಲ. ಯಾಕಿಷ್ಟೆಲ್ಲ ಪರ್ಸ್ನಲ್ಗೆ ಹೋಗ್ತಾಯಿದ್ದೇನೆ ಅಹೋರಾತ್ರ? ರಂಗನಾಥ್ ಭಾರದ್ವಾಜ್ ಇಂಟರ್ವ್ಯೂ ಬಗ್ಗೆ ಯಾಕೆ ಮಾತಾಡ್ದ ಅಂದರೆ, ಅಹೋರಾತ್ರ ಒಬ್ಬ ತಂದೆ ಕೂಡ. ಅಹೋರಾತ್ರನ ಮಕ್ಕಳನ್ನು ಅಪಮಾನಿಸಿದರು. ಲಿಟ್ರಲಿ ಮಾನ ಹೋಗುವಷ್ಟು ಹಣೆಯ ಮೇಲೆ ಚಪ್ಪಲಿ ಇಟ್ಟು ಕೆಟ್ಟ ಭಾವಚಿತ್ರಗಳನ್ನು ಹಾಕಿ, ದಾಖಲೆಗಳಿದೆ. ಯಾವ ಸೆಂಟ್ರಲ್ ಮಾಡಿದ್ದಾರೆ, ವಿಶಾಖಪಟ್ಟಣಮಲ್ಲಿ ಮಾಡಿರೋದು, ಸಾಫ್ಟ್ವೇರ್ ಎಡಿಟಿಂಗು ಎಲ್ಲ ದಾಖಲೆಗಳಿದೆ. ಇವ್ರಿಗೂ ಅದಕ್ಕೆ ಸಂಬಂಧ ಇರೋದಿದೆ. 3000 ಪೇಜ್ ಕಲರ್ ಫೋಟೋಸ್ ಇದೆ. ಇಷ್ಟೆಲ್ಲ ಮತ್ತು ಮನೆಗೆ ನುಗ್ಗಿದ್ರು. ಯಾವ ತಂದೆ ಸುಮ್ಮನೆ ಇರ್ತಾರೆ? ನಿಮ್ಮಲ್ಲಿ ಯಾರಾದರೂ ಒಬ್ಬ ತಂದೆ ಕೈ ಎತ್ತಿ ನನ್ನ ಮಗಳಿಗೆ ತೊಂದರೆ ಆದರೆ ನಾನು ಸುಮ್ಮನೆ ಇರ್ತೀನಪ್ಪ, ಹಿಂಗೆಲ್ಲ ಮಾಡಲ್ಲ, ಸುಮ್ಮನೆ ಇರ್ತೀನಿ ನಾನು. ಶಫಿಕಾ ಜಮೀಲ್ ಈಸ್ ವಾಚಿಂಗ್, ವೆರಿ ಹ್ಯಾಪಿ ಬಿಟಾ, ಪ್ರೌಡ್ ಆಫ್ ಯು ಶಫಿಕಾ ಅಮ್ಮ. ದೇವ್ರು ನೀನು, ಎಷ್ಟು ಒಳ್ಳೆ ಹುಡುಗಿಯಪ್ಪ, ಎಷ್ಟು ಖುಷಿ ಆಗುತ್ತೆ. ಆದರೆ ತಂದೆಯಾಗಿ ಯಾರು ಸುಮ್ಮನೆ ಇರ್ತಾರೆ ಹೇಳಿ? ಹಾಗಾಗಿ ಒಬ್ಬ ತಂದೆ ಕೂಡ ಅಹೋರಾತ್ರದಲ್ಲಿ ಇರೋದ್ರಿಂದ ನನ್ನ ಪರ್ಸ್ನಲ್ಗೆ ಬಂದರೆ ನಿಮ್ಮ ಪರ್ಸ್ನಲ್ಗೆ ಬರ್ತಾ ಇರ್ತಾನೆ ಅಹೋರಾತ್ರ? ಯೋಚನೆ ಮಾಡಿ. ನಿಮಗೆ ಅನಾರೋಗ್ಯ ಬಂದರೂ ನನಗೆ ಇಷ್ಟ ಆಗಲ್ಲ, ಯಾಕಂದರೆ ನೀವು ಆರೋಗ್ಯದಿಂದ ಇದ್ರೇ ನಾನು ಜಗಳ ಆಡೋಕ್ಕೆ ಸಾಧ್ಯ. ಯಾಕಂದರೆ ನನ್ನ ಮನಸ್ಸಲ್ಲಿರೋ ನಿಮ್ಮಲ್ಲಿ ಪಶ್ಚಾತ್ತಾಪ, ಪರಿವರ್ತನೆ ಬರೋವರೆಗೂ ಬಿಡೋದಿಲ್ಲ ಅಹೋರಾತ್ರ, ಸಾಯೋವರೆಗೂ ಬಿಡೋದಿಲ್ಲ. ಆದರೆ ಅದು ಏನು ಗ್ರಹಚಾರವೋ, ನಾವು ಯಾವಾಗ ಹೋರಾಟಕ್ಕೆ ನಿಂತ್ಕೋತೀವೋ ಆವಾಗ ಇವರು ಹಾಸ್ಪಿಟ್ಲೈಸ್ ಆಗ್ತಾರೆ. ನಾವು ಕರುಣೆ ಬಂದುಬಿಡುತ್ತೆ ಇವ್ರ ಮೇಲೆ. ಕಾಲು ತಗಲತ್ತೆ, ಬೆಡ್ ರಿಟನ್ ಹಾಕ್ತಾರೆ, ಕೊರೋನಾ ಬರುತ್ತೆ, ನಮಗೆ ಕರುಣೆ ಬಂದುಬಿಡುತ್ತೆ. ಶತ್ರು ಸ್ಟ್ರಾಂಗ್ ಇರಬೇಕು, ಆವಾಗ ಹೋರಾಡಬೇಕು, ಆವಾಗ ಅದರ ಫಲನೇ ಬೇರೆ. ಸೋತ್ರೂ ಗೌರವ ಇರುತ್ತೆ. ತುಂಬ ಮಾತಾಡ್ಬಿಡ್ತೀನಿರೋ, ಮತ್ತೆ ಏನಾದರೂ ಜ್ಞಾಪಕ ಬಂದರೆ ಬಂದು ಹೇಳ್ತೀನಿ. ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ ಈ ಭಾಷೆಗಳನ್ನು ಯಾರೂ ಅಪಾರ್ಥ ಮಾಡ್ಕೋಬಿಡಿ. ಇದು ಬಬ್ರುವಾಹನದಲ್ಲಿ ಕೂಡ ಬಳಸಿರೋ ಭಾಷೆ. ವಿಶೇಷ ಲಿಂಗಿಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಹುಟ್ಟುತಃ ವಿಶೇಷ ಲಿಂಗಿಗಳಾಗಿ ದೇವರ ಕ್ರಿಯೇಷನ್ ಆಗಿ ಬಂದು ಅವರು ಪೂಜಾರ್ಹರು. ಎಲ್ಲ ಪೂಜಾ ಕ್ರಿಯೆಗಳಲ್ಲಿ ಅವರಿಗೆ ಗೌರವಾನ್ವಿತ ಸ್ಥಾನ ಇದೆ. ಗೃಹ ಪ್ರವೇಶದಲ್ಲೂ ಮದುವೆಗಳಲ್ಲೂ ಅವರು ಬಂದು ಆಶೀರ್ವಾದ ಮಾಡಬೇಕು, ಅವ್ರಿಗೂ ಜೀವನ ನಡಿಬೇಕು, ಅವ್ರಿಗೂ ಒಳ್ಳೆಯದಾಗಬೇಕು, ಎಲ್ಲ ಗೌರವಗಳಿದೆ. ಆದರೆ ನ ಪುಂಸಕ, ಪುಂಸ ಇದ್ದು ಇಲ್ಲದವನು ಅಂತ, ಹೆಣ್ಣ ನಿಂದನೆ ಮಾಡುವನು ಅಂತ, ಇವರು ಯಾರಿಗೂ ಗೌರವ ಕೊಡಲ್ಲ ಬಿಡಿ. ಆದ್ದರಿಂದ ಇವ್ರನ್ನ ನಪುಂಸಕ ಅಂತ ಕರಿತೀವಿ. ನಾ ಮರ್ದ ಅಂದರೆ ಇವರು ಗಂಡಾದರೂ ಗಂಡಲ್ಲ ಅನ್ನೋದು. ಷಂಡ ಅಂದರೆ ಇವನಲ್ಲಿ ಹೆಣ್ಣನ್ನು ಗೌರವಿಸುವಂಥ ಗುಣ ಇಲ್ಲ. ಶಿ ಶಿ ಅಂದರೆ ಇಂಗ್ಲೀಷಲ್ಲಿ, ಸಂಸ್ಕೃತದಲ್ಲಿ ಶಿ ಅಂದರೆ ಹೆಣ್ಣು. ಹೆಣ್ಣಿಗೆ ಇಷ್ಟವಾಗದವನು ಷಂಡ ಅಂತ, ಇಷ್ಟವಾಗುವವನು ಗಂಡ ಅಂತ. ಇವನು ಹೆಣ್ಣ ನಿಂದನೆ ಮಾಡೋದ್ರಿಂದ ನಾವು ಇವನನ್ನು ಹೆಣ್ಣಿಗೆ ಇಷ್ಟವಾಗದ ಷಂಡ ಅಂತ ಕರೆದ್ವಿ. ತಪ್ಪೇನಿದೆ? ಆದ್ದರಿಂದ ಈ ಭಾಷೆಯನ್ನು ಯಾರೂ ಅಗೌರವಿಸಬೇಡಿ. ನಿಮ್ಮ ಮಕ್ಕಳು ಕಲ್ತ್ಕೊಳ್ಳಿ. ಯಾರಾದರೂ ಅವ್ರನ್ನ ಅಬ್ಯೂಸ್ ಮಾಡೋದು, ಕೆಟ್ಟದ್ದು ಮಾಡಿದ್ರೆ ಈ ಪದಗಳನ್ನು ಬಳಸಿ. ಹೇಳಿದ್ನಲ್ಲ, ದಳವಾಯಿ ಆತ್ಮಕಥೆಯಲ್ಲಿ ಹೆಣ್ಣುಮಕ್ಕಳು ಅತ್ಯಾಚಾರಕ್ಕೆ ಬಂದ ಗಂಡಸರನ್ನ, ಆಯಿತು ನಾನು ನಾಳೆ ಬೆಳಗ್ಗೆ ರೋಡಲ್ಲಿ ಹೋಗ್ಬಿಟ್ಟು ನೀನು ಷಂಡ ಅಂತ ಹೇಳ್ಬಿಡ್ತೀನಿ ಅಂದರೆ ಅವ್ರನ್ನ ಕಾಲಿಗೆ ಬಿದ್ದುಬಿಡ್ತಿದ್ದಂಥ ಹುಡುಗಿ, ಅಯ್ಯೋ ಹಂಗೆ ಹೇಳ್ಬಿಡ ತಾಯೇ, ನಿನ್ನ ಬಿಟ್ಬಿಡಮ್ಮ ಅಂತ ಓಡೋಗ್ಬಿಡೋರಂತೆ. ಯಾಕಂದರೆ ಒಂದು ಸಲ ಷಂಡ ಮುದ್ರೆ ಬಿದ್ದ ಮೇಲೆ ಸಮಾಜದಲ್ಲಿ ಬದುಕೋಕ್ಕಾಗ್ತಿರ್ಲಿಲ್ಲ. ಚಾಣಕ್ಯ ನೀತಿ. ಸುಮ್ಮನೆ ನವನಂದರನ ಗೆಲ್ಲೋಕಾಯ್ತಾ ಚಾಣಕ್ಯನಿಗೆ? ಚಾಣಕ್ಯ ನವನಂದರ ಎಲ್ಲ ಹೆಣ್ಣು ನಿಂದಕರಾಗಿದ್ದರು. ಅವನು ಬಳಸಿದ ಅಸ್ತ್ರಗಳಿವೆಲ್ಲ. ಯಾವ ದುಃಖ ಇಲ್ವೋ, ಸೋಲೋ ದುಃಖ ಇಲ್ಲ ಹೋರಾತ್ರನಿಗೆ. ಒಬ್ಬಂಟಿ ಹೋರಾಟದಲ್ಲಿ ಇನ್ನೊಬ್ಬ ಬಂದ್ಬಿಟ್ನಲ್ಲ, ಮಕ್ಕಳವರು ಅವರು ಚೆನ್ನಾಗಿರಬೇಕು, ನಾವು ಹೋರಾಡಬೇಕು ಅನ್ನೋ ಒಂದು ದುಃಖ ಇದೆ ಅಷ್ಟೇ ವಿನಃ ಬೇಕಾಗಿರಲಿಲ್ಲ. ನಾನು ಹೋರಾಡಿಕೊಂಡು ಹೋಗ್ಬಿಡ್ತಿದ್ದೆ. ಆದರೆ ಆ ಹುಡುಗನ ಹೋರಾಟ ನೋಡಿ ಕಾಲಿಗೆ ಬೀಳಬೇಕು ಅನ್ನಿಸ್ತಾ ಇದೆ. ಅಹೋರಾತ್ರನೂ ತಿಪ್ಪರ್ಲಾಗ ಹಾಕಬೇಕು ಹಂಗೆ ಮಾಡ್ತಾ ಇದ್ದಾನೆ ಅವನು ಹೋರಾಟ. ಅಹೋರಾತ್ರನೇ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ನಿನಗೂ ಯೋಗ್ಯತೆ ಇಲ್ವಲ್ಲೋ, ಹಂಗೆ ಹೋರಾಡ್ತಾ ಇದ್ದಾನೆ ಆ ಮಗು. ಫುಲ್ ಹೈ ಲೆವೆಲ್ ಹೋಗ್ಬಿಟ್ಟಿದ್ದಾನೆ. ಆಲ್ ಓವರ್ ಕರ್ನಾಟಕದ ಮನೆ ಮಾತಾಗ್ಬಿಟ್ಟಿದ್ದಾನೆ. ಎಲ್ಲರ ಮನೆಯಲ್ಲೂ ಡಿಸ್ಕಷನ್ಸ್ ನಡೀತಾ ಇದ್ದಂತೆ ಅವನು ಸರಿ ಅಂತ. ಇನ್ನು ಸಾಕು, ಜನ್ಮ ಸಾರ್ಥಕ. ಸಲ್ಯೂಟ್ ಚರಣ, ಇದು ಬಲಗೈ, ಇದು ಸಲ್ಯೂಟೋ ನಿನಗೆ, ಸಲ್ಯೂಟೋ ನಿನಗೆ. ಕ್ಷಮಿಸ್ಬಿಡಪ್ಪ, ನಿನ್ನ ಯೋಗ್ಯತೆ ನಮಗಿಲ್ಲ. ಧನ್ಯವಾದ ಅಹೋರಾತ್ರ.